ಫಸ್ಟ್ ಕ್ವಶನ್ ಏನಿದೆ ಅಂತ, ನಾನು ಫಸ್ಟ್ ಕ್ವಶನ್ನ ಬರೀತಾ ಇದ್ದೀನಿ ಇಲ್ಲಿ. ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ಸ್ ಟು ಒನ್ ಮೈನಸ್ ಕಾಸ್ ಎಕ್ಸ್ ಡಿವೈಡ್ ಬೈ ಒನ್ ಪ್ಲಸ್ ಕಾಸ್ ಎಕ್ಸ್ ಅಂತಿದೆ. ಓಕೆ, ಸೊ ಇವಾಗ ನಾವು ಇದನ್ನು ಮೊದಲಿಗೆ ವೇರಿಯೇಬಲ್ ಸಪರೇಬಲ್ ಮಾಡ್ಕೋಬೇಕು, ಅದಾದಮೇಲೆ ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು. ಒನ್ ಸೆಕೆಂಡ್. ಓಕೆ, ಸೊ ವೇರಿಯೇಬಲ್ ಸಪರೇಬಲ್ ಬಂದು ಇಲ್ಲಿ ಎರಡು ಆಲ್ರೆಡಿ ಕಾಸ್ ಇದೆ, ಸೊ ಇಲ್ಲಿ ಒಂದು ನಾವು ಫಾರ್ಮುಲಾನ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಮೊದಲಿಗೆ ಒನ್ ಮೈನಸ್ ಕಾಸ್ ಎಕ್ಸ್, ಒನ್ ಮೈನಸ್ ಕಾಸ್ ಎಕ್ಸ್ ಅಂದರೆ ನಮಗೆ ಆಲ್ರೆಡಿ ಗೊತ್ತಿದೆ, ಅದು ಫಾರ್ಮುಲಾ ಏನಿದೆಯಪ್ಪ ಅಂದರೆ ಟೂ ಸೈನ್ ಸ್ಕ್ವೇರ್ ಎಕ್ಸ್ ಬೈ ಟೂ. ಕರೆಕ್ಟಾ? ಅದೇ ಥರನಾಗಿ ಒನ್ ಪ್ಲಸ್ ಕಾಸ್ ಎಕ್ಸ್ ಅಂದರೆ ಟೂ ಕಾಸ್ ಸ್ಕ್ವೇರ್ ಎಕ್ಸ್ ಬೈ ಟೂ ಆಗುತ್ತೆ. ಓಕೆ, ಇಲ್ಲಿ ಟೂ ಟೂ ಕ್ಯಾನ್ಸಲ್ ಆಗಿಬಿಡ್ತು, ಸೈನ್ ಸ್ಕ್ವೇರ್ ಬೈ ಕಾಸ್ ಸ್ಕ್ವೇರ್ ಅಂತಂದರೆ ಏನಾಗುತ್ತೆ ಆನ್ಸರು? ಟ್ಯಾನ್ ಸ್ಕ್ವೇರ್ ಆಗುತ್ತೆ, ಟ್ಯಾನ್ ಸ್ಕ್ವೇರ್ ಎಕ್ಸ್ ಬೈ ಟೂ. ಸೊ ಇವಾಗ ಭಾಳ ಸಿಂಪಲ್ ವೇ ಆಯಿತಾ? ಓಕೆ, ಇವಾಗ ಬೇಕಿದ್ದರೆ ನೀವು ವೇರಿಯೇಬಲ್ ಸಪರೇಬಲ್ ಮಾಡ್ಕೋಬೋದು. ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನು ಬಂದಿದೆ ಇವಾಗ? ಟ್ಯಾನ್ ಸ್ಕ್ವೇರ್ ಆಫ್ ಎಕ್ಸ್ ಬೈ ಟೂ. ಓಕೆ, ಇಲ್ಲಿ ಡಿ ಎಕ್ಸ್ ಇದೆ, ಸೊ ಡಿ ಎಕ್ಸ್ ಇದನ್ನು ಈ ಸೈಡ್ ಶಿಫ್ಟ್ ಮಾಡ್ಕೊಳ್ಳಿ. ಏನಾಗುತ್ತೆ? ಇಲ್ಲಿ ಡಿ ವೈ ಮಾತ್ರ ಉಳಿಯುತ್ತೆ, ಡಿ ಎಕ್ಸ್ ಇಲ್ಲಿ ಡಿವೈಡ್ ಬೈ ಇದ್ರೆ ಈ ಸೈಡ್ ಬಂದರೆ ಇಂಟು ಆಗುತ್ತೆ. ಓಕೆ, ಟ್ಯಾನ್ ಸ್ಕ್ವೇರ್ ಆಫ್ ಎಕ್ಸ್ ಬೈ ಟೂ, ಇಲ್ಲಿ ಡಿ ಎಕ್ಸ್ ಆಯಿತು. ಇವಾಗ ಬೇಕಿದ್ರೆ ಇಂಟಿಗ್ರೇಷನ್ ಅಪ್ಲೈ ಮಾಡ್ಕೋಬೇಕು. ಎರಡು ಕಡೆ ನಾನು ಇಂಟಿಗ್ರೇಷನ್ ಮಾಡಿಕೊಂಡೆ. ಸೊ ಡಿ ವೈ ಅಂದರೆ ಡಿ ವೈದು ಇಂಟಿಗ್ರೇಷನ್ ಏನಾಗುತ್ತೆ? ಜಸ್ಟ್ ವೈ ಆಗುತ್ತೆ. ಓಕೆ, ಈಸ್ ಈಕ್ವಲ್ಸ್ ಟು ಇಲ್ಲಿ ಟ್ಯಾನ್ ಸ್ಕ್ವೇರ್ ಅಂತಿದೆ. ಸೊ ಟ್ಯಾನ್ ಸ್ಕ್ವೇರ್ ಇದನ್ನು ನಾನೇನು ಮಾಡ್ತಾ ಇದ್ದೀನಿ, ನಮಗೆ ಆಲ್ರೆಡಿ ಒಂದು ಫಾರ್ಮುಲಾ ಗೊತ್ತಿತ್ತು ನೋಡಿ, ಟೆಂತ್ ಸ್ಟ್ಯಾಂಡರ್ಡಿಂದನೇ ಸ್ಟಡಿ ಮಾಡಿದ್ವಿ, ಸೆಕ್ ಸ್ಕ್ವೇರ್ ಎಕ್ಸ್ ಮೈನಸ್ ಒನ್ ಅಂದರೆ ಟ್ಯಾನ್ ಸ್ಕ್ವೇರ್ ಎಕ್ಸ್ ಆಗುತ್ತೆ. ಸೊ ಇಲ್ಲಿ ಎಕ್ಸ್ ಇದ್ದಲ್ಲಿ ಏನಿದೆ, ಎಕ್ಸ್ ಬೈ ಟೂ ಇದೆ, ಸೆಕ್ ಸ್ಕ್ವೇರ್ ಎಕ್ಸ್ ಮೈನಸ್ ಒನ್ ಡಿ ಎಕ್ಸ್ ಅಂತ ಬರೀತೀನಿ. ಇದಾದಮೇಲೆ ನಾನು ಇಲ್ಲಿ ಡಿಫ್ರೆನ್ಸ್ ಇಂಟಿಗ್ರೇಟ್ ಮಾಡ್ತಾ ಇದ್ದೀನಿ. ಇಂಟಿಗ್ರೇಷನ್ ಆಫ್ ಸೆಕ್ ಸ್ಕ್ವೇರ್ ಎಕ್ಸ್ ಏನಾಗುತ್ತೆ? ಟ್ಯಾನ್ ಎಕ್ಸ್ ಆಗುತ್ತೆ, ಆ್ಯಕ್ಚುಲಿ ಟ್ಯಾನ್ ಆಫ್ ಎಕ್ಸ್ ಬೈ ಟೂ ಅಂತ ಬರೀತೀರಾ. ಅದಾದಮೇಲೆ ಎಕ್ಸ್ ಬೈ ಟೂಗೆ ಇನ್ನೊಂದ್ಸತಿ ಡಿಫ್ರೆನ್ಷಿಯೇಷನ್ ಮಾಡಿದ್ಮೇಲೆ, ಎಕ್ಸ್ ಬೈ ಟೂ ಡಿಫ್ರೆನ್ಷಿಯೇಟ್ ಮಾಡಿದ್ಮೇಲೆ ಏನು ಬರುತ್ತೆ? ಒನ್ ಬೈ ಟೂ ಬರುತ್ತೆ. ಒನ್ ಬೈ ಟೂನ ಆ್ಯಕ್ಚುಲಿ ಡಿವೈಡ್ ಮಾಡಬೇಕು. ಸೊ ಡಿವೈಡ್ ಆದಮೇಲೆ ಅದು ಏನಾಗಿಬಿಡುತ್ತೆ? ಮಲ್ಟಿಪ್ಲೈ ಆಗಿಬಿಡುತ್ತೆ. ಇಲ್ಲಿ ಟೂನ ಮಲ್ಟಿಪ್ಲೈ ಮಾಡೋದು ಮರೆಯೋ ಹಾಗಿಲ್ಲ. ಆ್ಯಕ್ಚುಲಿ ಯಾವುದೇ ನಂಬರ್ ಬಂದರೆ ಅದನ್ನು ಡಿವೈಡ್ ಮಾಡ್ತೀವಿ. ಸೊ ಆನ್ಸರ್ ಇಲ್ಲಿ ಬಂದಿರೋದು ಒನ್ ಬೈ ಟೂ. ಒನ್ ಬೈ ಟೂ ಅಂದರೆ ಒಂದೇ, ಟೂ ಇಂಟು ಟ್ಯಾನ್ ಎಕ್ಸ್ ಬೈ ಟೂ ಅಂದ್ರೂ ಒಂದೇ ಆಗುತ್ತೆ. ಅದಾದಮೇಲೆ ಮೈನಸ್ ಒನ್ ಇಂಟಿಗ್ರೇಷನ್ ಏನಾಗುತ್ತೆ? ಎಕ್ಸ್ ಆಗುತ್ತೆ, ಇಲ್ಲಿ ಪ್ಲಸ್ ಸಿ. ಓಕೆ, ಸೊ ನಮಗಿದು ಆನ್ಸರ್ ಬಂತಲ್ಲ, ಇದೇ ನಮ್ಮದು ಜನರಲ್ ಸೊಲ್ಯೂಷನ್ ಆಗಿರುತ್ತೆ. ಇಷ್ಟು ಮಾಡಿದರೆ ಸಾಕು ಸ್ಟೂಡೆಂಟ್ಸ್, ತ್ರೀ ಮಾರ್ಕ್ಸ್ಗೆ ಬರುತ್ತೆ ನೋಡಿ. ಇದು ಫಸ್ಟ್ ಎಕ್ಸಾಂಪಲ್, ಈ ಥರ ಎಕ್ಸಾಂಪಲ್. ಸೊ ಇಲ್ಲಿ ಮೇನ್ ಇಂಪಾರ್ಟೆಂಟ್, ಈ ಫಾರ್ಮುಲಾ ಗೊತ್ತಿದ್ದರೆ ಈಸಿಯಾಗಿ ಇಂಟಿಗ್ರೇಷನ್ ಮಾಡ್ಬೋದು. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಯಿತಾ ಸ್ಟೂಡೆಂಟ್ಸ್? ಇದು ಕ್ಲಾಸು, ಈ ಕ್ವಶನ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಎಲ್ಲರೂ ಒಂದ್ಸತಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಕಮ್ ಆನ್ ಫಾಸ್ಟ್, ಕಮ್ ಆನ್ ಸ್ಟೂಡೆಂಟ್ಸ್, ಫಾಸ್ಟ್ ಎಲ್ಲರೂ ಒಂದ್ಸತಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಕಮ್ ಆನ್, ಏನಾದರೂ ಡೌಟ್ಸ್ ಇದ್ದರೆ ಮೆಸೇಜಲ್ಲಿ ಮಾಡಿ. ಓಕೆ, ನಿಮಗೆ ಮೆಸೇಜಸ್ ಮೇಲೆಗಡೆ ಕಾಣ್ತಾ ಇದ್ದರೆ ನೀವು ಬ್ಯಾಕ್ ಹೋಗಿ ಅದನ್ನು ನೀವು ಮ್ಯಾಕ್ಸಿಮೈಸ್ ಮಾಡ್ಕೋಬೇಕಾಗಿದ್ದಾಗ ಅಲ್ಲಿ ನೀವು ಮೆಸೇಜ್ ಚಾಟ್ ಬಾಕ್ಸ್ನ ಆನ್ ಇಟ್ಬೇಡಿ. ಆನ್ ಇಟ್ಟರೆ ಅದು ಮತ್ತೆ ನಿಮಗೆ ಸ್ಕ್ರೀನನ್ನು ವರ್ಟಿಕಲ್ ಮಾಡಿದಾಗ ಮತ್ತೆ ಮೇಲ್ ಕಾಣಿಸುತ್ತೆ. ಓಕೆ ಓಕೆ, ಸೊ ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡಿ, ಸೆಕೆಂಡ್ ಕ್ವಶನ್ ಏನಿದೆ ಅಂತಂದರೆ, ಸೆಕೆಂಡ್ ಒನ್ನು ಭಾಳ ಸಿಂಪಲ್ ಆಗಿರುವಂಥ ಒಂದು ಕ್ವಶನ್ ಏನಿದೆ? ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ಸ್ ಟು ರೂಟ್ ಆಫ್ ಫೋರ್ ಮೈನಸ್ ವೈ ಸ್ಕ್ವೇರ್ ಅಂತಿದೆ. ಓಕೆ, ಸೊ ಇವಾಗ ನೋಡಿ, ವೇರಿಯೇಬಲ್ ಸಪರೇಬಲ್ ಮಾಡ್ಕೊಳ್ಳಿ. ಇಲ್ಲೇನು ಯಾವುದೇ ಫಾರ್ಮುಲಾ ಅಂತೂ ಇಲ್ಲ, ಸೊ ಡೈರೆಕ್ಟಾಗಿ ವೇರಿಯೇಬಲ್ ಸಪರೇಬಲ್ ಮಾಡ್ಕೋಬೇಕು. ಸೊ ಇಲ್ಲಿ ವೈ ಇದೆ, ಇಲ್ಲಿ ವೈ ಇದೆ ಅಂದರೆ ಇದನ್ನು ಈ ಸೈಡ್ ಶಿಫ್ಟ್ ಮಾಡ್ಕೋಬೇಕಂತ ಅರ್ಥ. ಓಕೆ, ಡಿ ವೈ, ಇಲ್ಲಿ ಡಿ ಎಕ್ಸ್ ಇದೆ, ಡಿ ಎಕ್ಸ್ ಈ ಸೈಡ್ ಹೋದರೆ ಡಿವೈಡ್ ಬೈ ಇದು ಈ ಸೈಡ್ ಬಂದರೆ ಇಂಟು ಆಗುತ್ತೆ, ಇದು ಇಂಟು ಇದು ಈ ಸೈಡ್ ಬಂದರೆ ಡಿವೈಡ್ ಬೈ ಆಗುತ್ತೆ, ಅಂದರೆ ಫೋರ್ ಮೈನಸ್ ವೈ ಸ್ಕ್ವೇರ್ ಆಗುತ್ತೆ. ಈಸ್ ಈಕ್ವಲ್ಸ್ ಟು ಇದು ಡಿ ಎಕ್ಸ್ ಡಿವೈಡ್ ಬೈ ಇದು ಈ ಸೈಡ್ ಬಂದಾಗ ಇಂಟು ಆಗುತ್ತೆ, ಡಿ ಎಕ್ಸ್ ಆಯ್ತು ಇಲ್ಲಿ. ಓಕೆ, ಇವಾಗ ಇಂಟಿಗ್ರೇಷನ್ ಅಪ್ಲಿಕೇಬಲ್ ಮಾಡ್ಕೊಳ್ಳಿ ಎರಡು ಕಡೆ. ಇಂಟಿಗ್ರೇಷನ್ ಅಪ್ಲಿಕೇಬಲ್ ಮಾಡ್ಕೊಂಡ್ರೆ ಏನಾಗುತ್ತೆ ನೋಡಿ, ಇಂಟಿಗ್ರೇಷನ್ ಆಫ್ ಡಿ ವೈ ಡಿವೈಡ್ ಬೈ ರೂಟ್ ಆಫ್, ಇದನ್ನು ಫೋರ್ ಇದ್ದುದನ್ನು ನಾವು ಟೂ ಸ್ಕ್ವೇರ್ ಅಂತ ಬರೀಬೋದಾ? ಓಕೆ, ಸೊ ಟೂ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್. ಸೊ ಇಲ್ಲಿ ನಮಗೆ ಒಂದು ಫಾರ್ಮುಲಾ ಗೊತ್ತಿದೆ ನೋಡಿ, ಏನಿದೆ? ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಡಿವೈಡ್ ಬೈ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂತಂದರೆ ಅಲ್ಲಾಗುತ್ತೆ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಫಾರ್ಮುಲಾ ಆಗುತ್ತಾ? ಓಕೆ, ಸೊ ನಾನು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ ಸೈನ್ ಇನ್ವರ್ಸ್ ಆಫ್ ಎಕ್ಸ್, ಇದ್ದಲ್ಲಿ ಏನಿದೆ ವೈ ಇದೆ, ಸೊ ವೈನ ಯೂಸ್ ಮಾಡಬೇಕು. ವೈ ಬೈ ಎ, ಎ ಅಂತಂದರೆ ಏನಿದೆ ಇಲ್ಲಿ? ಟೂ ಇದೆ, ಸೊ ವೈ ಬೈ ಟೂ ಆಗುತ್ತೆ. ಈಸ್ ಈಕ್ವಲ್ಸ್ ಟು ಇಲ್ಲಿ ಏನಿಲ್ಲ ಅಂದರೆ ಒನ್ ಇರುತ್ತೆ, ಒನ್ ಇಂಟಿಗ್ರೇಷನ್ ಏನಾಗುತ್ತೆ? ಎಕ್ಸ್ ಆಗುತ್ತೆ, ಎಕ್ಸ್ ಪ್ಲಸ್ ಸಿ ಅಂತ ಬರೀಬೇಕು. ಓಕೆ,
ಸೊ ಇದು ಕಂಪ್ಲೀಟ್ ಆಯಿತಾ? ಸೊ ಇದ್ರ ಬೇಕಾದ್ರೆ ಇಷ್ಟೇ ಬರೆದು ನಡೆಯುತ್ತೆ, ಇಲ್ಲ ಅಂತಂದರೆ ನೀವು ಸೈನ್ ಇನ್ವರ್ಸನ್ನು ಈ ಸಹ ಶಿಫ್ಟ್ ಮಾಡ್ಕೊಂಡ್ರೆ ಏನಾಗಿಬಿಡುತ್ತೆ ನೋಡಿ, ವೈ ಬೈ ಟೂ ಈಸ್ ಈಕ್ವಲ್ಸ್ ಟು ಸೈನ್ ಇನ್ವರ್ಸ್ ಇದು ದಿ ಸೈಡ್ ಬಂದರೆ ಸೈನ್ ಆಗುತ್ತೆ, ಸೈನ್ ಆಫ್ ಎಕ್ಸ್ ಪ್ಲಸ್ ಸಿ ಆಗುತ್ತೆ. ಟೂ ಅನ್ಬೇಕಿದ್ರೆ ಈಚೆ ಕಡೆ ಶಿಫ್ಟ್ ಮಾಡಿ, ವೈ ಈಸ್ ಈಕ್ವಲ್ಸ್ ಟು ನಮಗೆ ಆನ್ಸರ್ ಬಂದುತ್ತೆ ಟೂ ಇನ್ ಟೂ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಸಿ. ಇಷ್ಟು ಬರೆದ್ರೆ ನಿಮ್ಮ ಆನ್ಸರ್ ಕಂಪ್ಲೀಟ್ ಆಯ್ತು. ನೋಡಿ ಸಿಂಪಲ್ ಇದೆ ಅಲ್ವಾ ಇದು ಕೂಡ? ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಎಲ್ಲರೂ ಒಂದ್ಸತಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ ಸ್ಟೂಡೆಂಟ್ಸ್, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ಫಾಸ್ಟ್. ಕಮಾನ್ ಸ್ಟೂಡೆಂಟ್ಸ್, ಫಾಸ್ಟ್ ಎಲ್ಲರೂ ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಎಸ್ ಅಂತ. ಕಮಾನ್ ಫಾಸ್ಟ್. ಏನಾದರೂ ಡೌಟ್ಗಳಿದ್ದರೂ ಮೆಸೇಜ್ ಮಾಡ್ಬೋದು. ಓಕೆ, ಎಸ್ ಸರ್. ಓಕೆ, ಥ್ಯಾಂಕ್ ಯು ಸೌಜನ್ಯ. ಮೆಸೇಜ್ ಮಾಡಿದ್ರೆ ಎಸ್ ಅಂತ. ಜಯಶ್ರೀ ಎಸ್ ಅಂತ. ಓಕೆ, ಕಾರ್ತಿಕ್ ರವಿ. ಓಕೆ ಎಸ್. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು. ಹಾಗೆ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಹಾಗೆ ಸ್ಟೂಡೆಂಟ್ಸ್, ಕಮಾನ್ ಫಾಸ್ಟ್. ಎಷ್ಟು ಜನ ಇದ್ದೀರಾ ನೋಡಿ, ಎಲ್ಲರೂ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಕಮಾನ್ ಫಾಸ್ಟ್. ಎಸ್, ಫಾರ್ಮುಲಾ ರಿಪೀಟ್ ಮಾಡಿ. ಸೊ ಫಾರ್ಮುಲಾನ ಏನಿಲ್ಲ, ಫಾರ್ಮುಲಾ ಏನಿದೆ ಇಲ್ಲಿ ಬರಿತಾ ಇದೆ ನೋಡಿ. ಬೇಕಿದ್ರೆ ಫಾರ್ಮುಲಾನ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಡಿವೈಡ್ ಬೈ ರೂಟ್ ಆಫ್, ಇದು ಫೈವ್ ಮಾರ್ಕ್ಸ್ ಕ್ವಶನ್ ಇದೆ ನೋಡಿ, ಅದರಲ್ಲಿ ಬರುತ್ತೆ. ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಈಸ್ ಈಕ್ವಲ್ಸ್ ಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಪ್ಲಸ್ ಸಿ ಅಂತಿದೆ ನೋಡಿ. ಇದು ಫಾರ್ಮುಲಾ ಇರೋದು. ಓಕೆ, ಅದನ್ನೇ ನಾನು ಇಲ್ಲಿ ಅಪ್ಲೈ ಮಾಡಿದ್ದೀನಿ. ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಜಾಗದಲ್ಲಿ ಏನಿದೆ, ವೈ ಇದೆ, ವೈ ಬೈ ಟೂ ಈಸ್ ಈಕ್ವಲ್ಸ್ ಟು ಇಲ್ಲಿ ರಿಸಲ್ಟ್ ಇರುತ್ತೆ. ಓಕೆ ಓಕೆ ಸ್ಟೂಡೆಂಟ್ಸ್, ಯಾರೆಲ್ಲ ಜಾಯ್ನ್ ಆಗಿರೋ ಎಲ್ಲರೂ ಒಂದ್ಸತಿ ಲೈಕ್ ಬಟನ್ ಮೇಲೆ ಹಿಟ್ ಮಾಡಿ, ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಓಕೆ, ಸೊ ಇವಾಗ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡಿ ಏನಿದೆ. ನೆಕ್ಸ್ಟ್ ಕ್ವೆಶನ್ ಬಂದು ಕ್ವೆಶನ್ನು. ಓಕೆ, ಸೊ ನೆಕ್ಸ್ಟ್ ಒನ್ನು ಇದು ಕೂಡ ಬಹಳ ಸಿಂಪಲ್ ಆಗಿರುವಂಥ ಒಂದು ಕ್ವೆಶನ್ ಇದೆ. ಥರ್ಡ್ ಒನ್ನು, ಥರ್ಡ್ ಒನ್ಗಿಂತಲೂ ಫೋರ್ತ್ ಒನ್ನು ಭಾಳ ಇಂಪಾರ್ಟೆಂಟ್ ಅನಿಸುತ್ತೆ. ಇದು ಆಲ್ರೆಡಿ ಭಾಳಷ್ಟು ಸತಿ ಬಂದಿದೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ತ್ರೀ ಮಾರ್ಕ್ಸ್ಗೆ. ಸೊ ಫೋರ್ತ್ ಒನ್ನ ನಾನು ಸಾಲ್ವ್ ಮಾಡ್ತಾ ಇದ್ದೆ ನೋಡಿ. ಫೋರ್ತ್ ಒನ್ ಭಾಳ ಇಂಪಾರ್ಟೆಂಟ್ ಇದೆ. ಏನಿದೆ ಕ್ವೆಶನಪ್ಪ ಅಂದರೆ, ಸೆಕ್ ಸ್ಕ್ವೇರ್ ಎಕ್ಸ್ ಅದಾದಮೇಲೆ ಟ್ಯಾನ್ ಆಫ್ ವಾಯ್ ಅದಾದಮೇಲೆ ಇಲ್ಲಿ ಡಿ ವೈ ಇದೆ ಪ್ಲಸ್ ಸೆಕ್ ಸ್ಕ್ವೇರ್ ಆಫ್ ವಾಯ್ ಅದಾದಮೇಲೆ ಟ್ಯಾನ್ ಎಕ್ಸ್ ಇದೆ ಡಿ ಎಕ್ಸ್. ಸಾರಿ, ಇಲ್ಲಿ ಕೂಡ ಡಿ ವೈನೇ ಇದೆಯಾ? ಎಸ್, ಇಲ್ಲಿ ಡಿ ಎಕ್ಸ್ ಇದೆ, ಇಲ್ಲಿ ಡಿ ವೈ ಇದೆ. ನಾನು ರಿವರ್ಸ್ ಆಗಿ ಬರೆದಿದ್ದೀನ. ಏನಾಗಿದೆ ಒಂದು ಸೆಕೆಂಡ, ಟೆಕ್ಸ್ಟ್ ಬುಕ್ಕಲ್ಲಿ ನೋಡ್ತಾ ಇದ್ದೀನಿ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋದು ಎಸ್, ಫಸ್ಟಿಗೆ ಇಲ್ಲಿ ಡಿ ಎಕ್ಸ್ ಇರೋದು. ಸಾರಿ, ನಾನು ಇದನ್ನು ರಾಂಗ್ ಬರೆದಿರೋದು. ಇದು ಡಿ ಎಕ್ಸ್ ಇದೆ, ಇಲ್ಲಿ ಡಿ ವೈ ಇದೆ, ಇಸ್ ಈಕ್ವಲ್ಸ್ ಟು ಜೀರೋ. ಓಕೆ, ಓಕೆ ಸ್ಟೂಡೆಂಟ್ಸ್, ನೋಡಿ ಕ್ವಶನ್ ಏನಿದೆ. ಸೆಕ್ ಸ್ಕ್ವೇರ್ ಎಕ್ಸ್ ಟ್ಯಾನ್ ವೈ ಡಿ ಎಕ್ಸ್ ಪ್ಲಸ್ ಸೆಕ್ ಸ್ಕ್ವೇರ್ ವಾಯ್ ಟ್ಯಾನ್ ಎಕ್ಸ್ ಡಿ ವೈ ಇಸ್ ಈಕ್ವಲ್ಸ್ ಟು ಜೀರೋ ಇದೆ. ಓಕೆ, ಇದನ್ನು ನಾವು ಮೊದಲಿಗೆ ವೇರಿಯೇಬಲ್ ಸಪರೇಬಲ್ ಮಾಡ್ಕೋಬೇಕು. ಸೊ ವೇರಿಯೇಬಲ್ ಸಪರೇಬಲ್ ಯಾವ ಥರ ಮಾಡ್ಕೋಬೇಕು ಅಂತಂದರೆ, ಮೊದಲಿಗೆ ಡಿ ಎಕ್ಸ್ ಇದ್ದದ್ದೆಲ್ಲ ಒಂದು ಸೈಡ್ ಮಾಡ್ಕೋಬೇಕು, ವಾಯ್ ಇದ್ದದ್ದೆಲ್ಲ ಒಂದು ಸೈಡ್ ಮಾಡ್ಕೋಬೇಕು. ಓಕೆ, ಸೊ ಫಸ್ಟ್ ಇಲ್ಲಿ ಏನಿದೆ ನೋಡಿ, ಸೆಕ್ ಎಕ್ಸ್ ಸೆಕ್ ಸ್ಕ್ವೇರ್ ಎಕ್ಸ್ ಇದೆ, ಇಲ್ಲಿ ಟ್ಯಾನ್ ವಾಯ್ ಇದೆ, ಡಿ ಎಕ್ಸ್ ಇದೆ. ಸೊ ಅದ್ರ ಸಲುವಾಗಿ ಏನು ಮಾಡಿ, ಡಿವೈಡಿಂಗ್ ಬೈ ಟ್ಯಾನ್ ಎಕ್ಸ್ ಇಂಟು ಟ್ಯಾನ್ ವಾಯ್ ಮಾಡ್ಕೊಂಬಿಡಿ. ಏನು ಮಾಡಬೇಕು, ಕಂಪ್ಲೀಟ್ ಡಿವೈಡಿಂಗ್ ಬೈ ಟ್ಯಾನ್ ಎಕ್ಸ್ ಇಂಟು ಟ್ಯಾನ್ ವಾಯ್, ಇದನ್ನು ಡಿವೈಡ್ ಮಾಡ್ಕೊಳ್ಳಿ ಎರಡು ಕಡೆ. ಸೊ ಇಲ್ಲಿ ಡಿವೈಡ್ ಮಾಡಿದ್ರೆ ಏನಾಗುತ್ತೆ, ಸೆಕ್ ಸ್ಕ್ವೇರ್ ಇದೆ ಆ್ಯಸ್ ಇಟ್ ಇಸ್ ಬರೀತೀರಾ, ಸೆಕ್ ಸ್ಕ್ವೇರು. ಓಕೆ, ಸೊ ಇಲ್ಲಿ ಟ್ಯಾನ್ ವೈ ಡಿವೈಡ್ ಆಗಿಬಿಡ್ತು, ಉಳಿತೇನೆ ಇಲ್ಲಿ ಟ್ಯಾನ್ ಎಕ್ಸ್ ಉಳಿಯುತ್ತೆ. ಸೆಕ್ ಸ್ಕ್ವೇರ್ ಎಕ್ಸ್ ಆ್ಯಸ್ ಇಟ್ ಇಸ್, ಇಲ್ಲಿ ಟ್ಯಾನ್ ಎಕ್ಸ್ ಉಳಿಯುತ್ತೆ, ಯಾಕಂದರೆ ಟ್ಯಾನ್ ವೈ ಕ್ಯಾನ್ಸಲ್ ಆಯಿತು. ಇಲ್ಲೇನಿದೆ, ಡಿ ಎಕ್ಸ್ ಆ್ಯಸ್ ಇಟ್ ಇಸ್ ಡಿ ಎಕ್ಸ್ ಬರೀರಿ ಪ್ಲಸ್. ಇಲ್ಲಿ ಕೂಡ ಸೆಕ್ ಸ್ಕ್ವೇರ್ ಇದೆ ಆ್ಯಸ್ ಇಟ್ ಇಸ್ ಬರ್ಕೊಳ್ಳಿ, ಇಲ್ಲಿ ಟ್ಯಾನ್ ಎಕ್ಸ್ ಇದೆ, ಇಲ್ಲಿ ಟ್ಯಾನ್ ಎಕ್ಸ್ ಕ್ಯಾನ್ಸಲ್ ಆಗಿ ಟ್ಯಾನ್ ವೈ ಉಳಿಯುತ್ತೆ ಇಲ್ಲಿ. ಓಕೆ, ಇದು ಡಿ ವೈ ಆ್ಯಸ್ ಇಟ್ ಈಸು ಇಸ್ ಈಕ್ವಲ್ಸ್ ಟು ಜೀರೋ. ಏನು ಮಾಡಿದೆ ನಾನು, ಟ್ಯಾನ್ ಎಕ್ಸ್ ಇಂಟು ಟ್ಯಾನ್ ವೈನ ಡಿವೈಡ್ ಮಾಡಿಕೊಂಡೆ ಎರಡು ಕಡೆ. ಅದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ನೋಡಿ, ನೆಕ್ಸ್ಟ್ ಏನಿಲ್ಲ, ಈ ಕಂಪ್ಲೀಟ್ ಒಂದು ಪಾರ್ಟ್ನ ಈ ಸೈಡ್ ಶಿಫ್ಟ್ ಮಾಡ್ಕೊಳ್ಳಿ. ಸೊ ಆಗ ನಿಮಗೆ ಈಸಿಯಾಗಿ ಸಾಲ್ವ್ ಮಾಡಲಿಕ್ಕೆ ಬರುತ್ತೆ, ಇಲ್ಲಾಂದರೆ ಎಟ್ ಎ ಟೈಮ್ ಇಂಟಿಗ್ರೇಷನ್ ಮಾಡ್ಬೋದು. ಸೊ ನಾನು ಇದನ್ನು ಕಂಪ್ಲೀಟ್ ಪ್ಲಸ್ ಇದ್ದದನ್ನು ಈ ಸೈಡು ಶಿಫ್ಟ್ ಮಾಡ್ಕೊತಾ ಇದ್ದೀನಿ.
ಆಗ ಏನು ಆನ್ಸರ್ ಆಗುತ್ತೆ ನೋಡಿ. ಇಲ್ಲಾಂದರೆ ಆ್ಯಸ್ ಇಟ್ ಈಸ್ ಮಾಡಿದ್ರು ಸೀದಾ ಈಸಿಯಾಗಿ ಮಾಡ್ಬೋದು. ಆ್ಯಡ್ ಇಸ್ ಇಟ್ ಈಸ್ ನೀವು ಇಲ್ಲೇನು ಮಾಡಿ ಇಂಟಿಗ್ರೇಷನ್ ಅಪ್ಲೈ ಮಾಡ್ಕೊಂಬಿಡಿ. ಸಿಂಪಲ್ ಇದೆ ಇಲ್ಲಿ, ಸಬ್ ಮಾಡೋಕ್ಕಿಂತ ಇಂಟಿಗ್ರೇಷನ್ ಅಪ್ಲೈ ಮಾಡಿ. ಇಂಟಿಗ್ರೇಷನ್ ಆಫ್ ಏನಾಗುತ್ತೆ ನೋಡಿ, ಇಲ್ಲಿ ಸಬ್ಸ್ಟಿಟ್ಯೂಷನ್ ತೊಗೋಬೇಕು. ಇಂಟಿಗ್ರೇಷನ್ ಆಫ್ ಅ ಟ್ಯಾನ್, ಟ್ಯಾನ್ ಎಕ್ಸನ್ನ ನಾವು ಸಬ್ಸ್ಟಿಟ್ಯೂಷನ್ ತೊಗೊಂಡ್ರೆ ಟ್ಯಾನ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಟಿ ತೊಗೊತೀನಿ. ಟಿ ತೊಗೊಂಡ್ರೆ ಆಗೇನಾಗುತ್ತೆ ನೋಡಿ, ಇಲ್ಲಿ ಬರಿತಾ ಇದ್ದೀನಿ ಟ್ಯಾನ್ ಎಕ್ಸದ್ದು ಸಬ್ಸ್ಟಿಟ್ಯೂಷನ್ ಟಿ ತೊಗೊಂಡ್ರೆ ಟ್ಯಾನ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಸೆಕ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಡಿ ಟಿ ಬರುತ್ತೆ. ಸೆಕ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಇಲ್ಲಿದೆಯಾ ಅಂದರೆ ಸಿಂಪ್ಲಿ ಡಿ ಟಿ ಅಂತ ಬರೀಬೋದಲ್ವಾ? ಓಕೆ, ಸೊ ಸೆಕ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಇಲ್ಲಿದೆ ಅಂದರೆ ಡಿ ಟಿ ಅಂದರೆ ಇದು 1/T ಆಗುತ್ತೆ. 1/T ಇಂಟಿಗ್ರೇಷನ್ ಏನಾಗುತ್ತೆ? ಲಾಗ್ ಆಫ್ ಟಿ ಆಗುತ್ತೆ. ಟಿ ಅಂದರೆ ಏನು ತೊಗೊಂಡಿದ್ದೀವಿ ನಾವು ಸಬ್ಸ್ಟಿಟ್ಯೂಷನ್ ಟ್ಯಾನ್ ಎಕ್ಸ್. ಸೊ ಲಾಗ್ ಆಫ್ ಮಾಡ್ ಆಫ್ ಟ್ಯಾನ್ ಎಕ್ಸ್ ಅಂತ ಬರೀಬೇಕು. ಕರೆಕ್ಟಾಗ ಓಕೆ. ಅದೇ ಥರನಾಗಿ ಇಲ್ಲಿನೂ ಅದೇ ಟ್ಯಾನ್ ವೈನ ಟಿ ಅಂತ ಸಬ್ಸ್ಟಿಟ್ಯೂಷನ್ ಅಂದರೆ ಟ್ಯಾನ್ ಡಿಫ್ರೆನ್ಸಿಯೇಷನ್ ಸೆಕ್ ಸ್ಕ್ವೇರ್ ಡಿ ವೈ ಇದೆ ಅಂದರೆ ಇದು ಕೂಡ ಟ್ಯಾನ್ ಆಫ್ ಲಾಗ್ ಆಫ್ ಟ್ಯಾನ್ ಆಫ್ ವೈ ಆಗುತ್ತೆ. ಈಸ್ ಈಕ್ವಲ್ಸ್ ಟು ಇಲ್ಲಿ 0 ಇರೋದ್ರಿಂದ ಇಲ್ಲಿ ಲಾಗ್ ಆಫ್ ಸಿ ಅಂತ ಬರ್ಕೋಬೇಕಾಗತ್ತೆ. ಓಕೆ, ಸೊ ಅದಾದಮೇಲೆ ನೀವು ಬೇಕಿದ್ರೆ ಇದನ್ನು ಈಸಾಗಿ ಶಿಫ್ಟ್ ಮಾಡಿದಾಗೂ ಅದೇ ಆನ್ಸರ್ ಬಂದಿರೋದು. ಓಕೆ, ಸೊ ಇಲ್ಲಿ ಲಾಗ್ ಸಿ ಅಂತ ಬರೀಬೇಕು. ಇದು ಯಾಕೆ ಬರೀಬೇಕು ಅಂತ ಆಲ್ರೆಡಿ ನಮ್ಗೆ ಗೊತ್ತಿದೆ. ಸೊ ಯೂಶ್ವಲಿ ನಾವು ಇಂಟಿಗ್ರೇಟ್ ಮಾಡಿದ್ಮೇಲೆ ಸಿ ಅಂತ ಬರಿತೀವಲ್ಲ, ಅದಕ್ಕೆ ಲಾಗ್ ಸಿ ಅಂತ ಬರೀಬೇಕು. ಎಲ್ಲನೂ ಲಾಗಲ್ಲಿದೆ. ಸೊ ಅದಾದಮೇಲೆ ಲಾಗ್ ಎಕ್ಸ್ ಪ್ಲಸ್ ಲಾಗ್ ವೈ ಆಗಿದೆ. ಪ್ಲಸ್ ಇದ್ದರೆ ನಾವು ಇಲ್ಲಿ ಏನು ಮಾಡ್ತಿದ್ವಿ, ಇಂಟು ಮಾಡ್ಕೊತಾ ಇದ್ವಾ. ಲಾಗ್ದು ಫಾರ್ಮುಲಾನೇ ಇದೆ, ಲಾಗ್ ಆಫ್ ಎಕ್ಸ್ ಪ್ಲಸ್ ಲಾಗ್ ಆಫ್ ವೈ ಇತ್ತಂದರೆ ಲಾಗ್ ಆಫ್ ಎಕ್ಸ್ ಇಂಟು ವೈ. ಅಂದರೆ ಎಕ್ಸ್ ಅಂದರೆ ಏನಿದೆ ಇಲ್ಲಿ, ಟ್ಯಾನ್ ಎಕ್ಸ್ ಇದೆ, ಟ್ಯಾನ್ ಎಕ್ಸ್ ಇಂಟು ಟ್ಯಾನ್ ವೈ ಆಯಿತು. ಈಸ್ ಈಕ್ವಲ್ಸ್ ಟು ಇಲ್ಲಿ ಲಾಗ್ ಸಿ ಆ್ಯಸ್ ಇಟ್ ಇಸು. ಓಕೆ, ಸೊ ಎರಡು ಸೈಡ್ ಲಾಗ್ ಇದೆ, ಲಾಗ್ನ ಕ್ಯಾನ್ಸಲ್ ಮಾಡ್ಕೊಂಬಿಟ್ರೆ ಉಳಿತಷ್ಟು ನಮಗೆ ಲಾಸ್ಟಲ್ಲಿ ಆನ್ಸರು ಟ್ಯಾನ್ ಎಕ್ಸ್ ಇಂಟು ಟ್ಯಾನ್ ವೈ ಈಸ್ ಈಕ್ವಲ್ಸ್ ಟು ಸಿ. ಇದಾಗಿದೆ ನಮ್ಮ ಲಾಸ್ಟ್ ಜನರಲ್ ಸೊಲ್ಯೂಷನ್. ಸಿಂಪಲ್ ಇತ್ತ ಸ್ಟೂಡೆಂಟ್ಸ್ ಇದು ಕೂಡ. ಸೊ ಐ ಥಿಂಕ್ ಇದು ಎಲ್ರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮೇನ್ ಇಂಪಾರ್ಟೆಂಟು ಈ ಸ್ಟೆಪ್ ಡಿವೈಡಿಂಗ್ ಮಾಡ್ಕೊಳ್ಳೋದು. ಓಕೆ, ಸೊ ಎರಡೂ ಕಡೆ ಡಿವೈಡ್ ಮಾಡ್ಕೊಂಬಿಡಿ. ಇಲ್ಲಿ ಡಿವೈಡ್ ಮಾಡಿದಾಗ ಟ್ಯಾನ್ ವೈ ಕ್ಯಾನ್ಸಲ್ ಆಗಿ ಟ್ಯಾನ್ ಎಕ್ಸ್ ಉಳಿಯುತ್ತೆ. ಇಲ್ಲಿ ಟ್ಯಾನ್ ಎಕ್ಸ್ ಕ್ಯಾನ್ಸಲ್ ಆಗಿ ಟ್ಯಾನ್ ವೈ ಉಳಿಯುತ್ತೆ. ಟ್ಯಾನ್ ಎಕ್ಸ್ನ ಸಬ್ಸ್ಟಿಟ್ಯೂಷನ್ ತೊಗೊಂಡ್ರೆ ಟಿ ಅಂತ ತೊಗೊಂಡ್ರೆ ಟ್ಯಾನ್ ಡಿಫ್ರೆನ್ಸಿಯೇಷನ್ ಸೆಕ್ ಸ್ಕ್ವೇರ್ ಇಲ್ಲಿದೆ ಅಂದರೆ 1/T ಆಗುತ್ತೆ. 1/T ಇಂಟಿಗ್ರೇಷನ್ ಏನಾಗುತ್ತೆ? ಲಾಗ್ ಆಫ್ ಅ ಟ್ಯಾನ್ ಆಗುತ್ತೆ. ಸೇಮ್ ಇಲ್ಲಿನೂ ಅದೇ, ಇಲ್ಲಿ ಲಾಗ್ ಸಿ, ಇಲ್ಲಿ ಟ್ಯಾನ್ ಲಾಗ್ ಫಾರ್ಮುಲಾ ಅಪ್ಲೈ ಆಗುತ್ತೆ. ಅದಾದಮೇಲೆ ಎರಡು ಕಡೆ ಲಾಗ್ ಕ್ಯಾನ್ಸಲ್ ಮಾಡ್ಕೊಳ್ಳಿ, ಇದು ನಿಮ್ಮದು ಆನ್ಸರ್ ಬರುತ್ತೆ. ಓಕೆ, ಸೊ ಇದು ಅಂಡರ್ಸ್ಟ್ಯಾಂಡ್ ಆಗಿದ್ದರೆ ಎಲ್ಲರೂ ಒಂದು ಸರ್ತಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಕಮೆಂಟ್ ಮಾಡಿ ಸ್ಟೂಡೆಂಟ್ಸ್ ಫಾಸ್ಟ್. ಸೊ ಇವಾಗ ಏನಾದರೂ ಜಾಯ್ನ್ ಆಗಿದ್ದರೆ ನಿಮಗೆ ಮತ್ತೆ ಅದು ಕನ್ಫ್ಯೂಷನ್ ಆಗುತ್ತೆ. ಓಕೆ, ಯಾರಿಗೆಲ್ಲ ಅಂಡರ್ಸ್ಟ್ಯಾಂಡ್ ಆಗಿದೆ ಒಂದು ಸರ್ತಿ ಮೆಸೇಜ್ ಮಾಡಿ ಸ್ಟೂಡೆಂಟ್ಸ್, ಎಸ್ ಅಂತ ಮೆಸೇಜ್ ಮಾಡಿ. ಕಮ್ ಆನ್ ಫಾಸ್ಟ್. ಎಸ್, ನವನೀತ ಮೆಸೇಜ್ ಮಾಡಿದ್ದಾರೆ, ರೇಖಾ ಓಕೆ ಓಕೆ, ವೀರೇಶ್ ಆಲ್ಸೋ ಮೆಸೇಜ್ ಮಾಡಿದ್ದಾರೆ, ವೆರಿ ಗುಡ್. ಗೋಕುಲ್ ಓಕೆ, ಕಮಾನ್ ಸ್ಟೂಡೆಂಟ್ಸ್ ಎಲ್ಲರೂ ಮೆಸೇಜ್ ಮಾಡಿ ಫಾಸ್ಟಾಗಿ. ಓಕೆ, ಮತ್ತೆ ಫಸ್ಟ್ ಒನ್ ರಿಪೀಟ್ ಮಾಡಿ, ಸೆಕೆಂಡ್ ಒನ್ ರಿಪೀಟ್ ಮಾಡಿ, ಈ ಥರ ಮಾಡಲಿಕ್ಕೆ ಹೋಗಬೇಡಿ. ಸೊ ನೀವು ಫಸ್ಟಿಗೆ 7:30 ಜಾಯ್ನ್ ಆಗಬೇಕು ಡೈಲಿ ಕ್ಲಾಸ್ಗೆ. ಓಕೆ, ಸೊ ಅದು ರಿಪೀಟ್ ನಿಮಗೆ ಬೇಕಾಗಿದ್ದರೆ ಈ ವಿಡಿಯೋ ಮತ್ತೆ ಕ್ಲಾಸ್ ಎಂಡ್ ಆದಮೇಲೆ ನಿಮಗೆ ಅವೈಲೇಬಲ್ ಇದ್ದೇ ಇರುತ್ತೆ. ಓಕೆ, ಮತ್ತೆ ನೀವು ಇನ್ನೊಂದು ಸರ್ತಿ ನೀವು ನೋಡ್ಬೋದು. ಓಕೆ, ಕಂಪ್ಲೀಟಾಗಿ ಇದು ವಿಡಿಯೋನೇ ನಿಮಗೆ ಅವೈಲೇಬಲ್ ಆಗುತ್ತೆ. ಸೊ ಅದನ್ನು ನೀವು ನೋಡ್ಬೋದು. ಓಕೆ, ಸೊ ನಾನು ಇವಾಗ ನೆಕ್ಸ್ಟ್ ಕ್ವೆಶನ್ಗೆ ಹೋಗ್ತಾ ಇದ್ದೀನಿ. ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸ್ಟೂಡೆಂಟ್ಸ್, ಈ ಎಕ್ಸಾಂಪಲ್. ಯಾಕೆ ಇಂಪಾರ್ಟೆಂಟ್ ಅಂದರೆ, ಆಲ್ರೆಡಿ ನಿಮ್ಮದು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರಲ್ಲಿ ಭಾಳ ಸತಿ ಕೇಳಿದ್ದಾರೆ ಈ ಕ್ವೆಶನ್. ಓಕೆ, ನೀವು ಹೋಗಿಬಿಟ್ಟು ನೋಡಿ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರಲ್ಲಿ, ಇದು ಭಾಳ ಇಂಪಾರ್ಟೆಂಟ್ ಇದೆ. ಇಷ್ಟೇ ಮಾಡಿದರೆ ಸಾಕು, 3 marks ಬರ್ತಾ ಇದೆ ನೋಡಿ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡಿ ಏನಿದೆ. ನೆಕ್ಸ್ಟ್ ಕ್ವೆಶನ್ನು 5th ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಇಂಪಾರ್ಟೆಂಟ್ ಅನಿಸ್ತಾ ಇದೆ. 3 marks ಬರುವಂಥ ಚಾನ್ಸಸ್ಗಳಿದ್ದಾವೆ ಇದು ಕೂಡ ಮೇಲೂ. 5th ಓಕೆ, ಏನಿದೆ ನೋಡಿ 5th ಕ್ವೆಶನ್ನು. ಇ ರೇಸ್ ಟು ಎಕ್ಸ್ ಪ್ಲಸ್ ಇ ರೇಸ್ ಟು ಮೈನಸ್ ಎಕ್ಸ್ ಇದೆ ಬ್ರಾಕೆಟ್ ಡಿ ವೈ, ಅದಾದಮೇಲೆ ಮೈನಸ್ ಇ ರೇಸ್ ಟು ಎಕ್ಸ್ ಮೈನಸ್ ಇ ರೇಸ್ ಟು ಮೈನಸ್ ಎಕ್ಸ್ ಡಿ ಎಕ್ಸ್ ಇದೆ ಈಸ್ ಈಕ್ವಲ್ಸ್ ಟು 0. ಓಕೆ, ಇದೇ ಇರೋದು ಕ್ವೆಶನ್. ಓಕೆನಾ, ಸೊ ಇಲ್ಲಿ ಏನು ಮಾಡಬೇಕಾಗಿರೋದು, ಮೊದಲು ವೇರಿಯೇಬಲ್ ಸಪರೇಬಲ್ ಮಾಡ್ಕೋಬೇಕು. ಸೊ ಇದು ನಾನು ಕೇಳಿದರೆ ಈ ಕಂಪ್ಲೀಟ್ ಮೈನಸ್ ಇದೆಲ್ಲ ಇದನ್ನ ಈ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೋದಾ? ಹಾಗೇನು ಬರುತ್ತೆ ನೋಡಿ, ಇ ರೇಸ್ ಟು ಎಕ್ಸ ಪ್ಲಸ್ ಇ ರೇಸ್ ಟು ಮೈನಸ್ ಎಕ್ಸ್ ಇದು ಡಿ ಎಕ್ಸ್, ಇದು ಮೈನಸ್ ಇದು ದಿ ಸೈಡ್ ಬಂದರೆ ಪ್ಲಸ್ ಆಗಿಬಿಡುತ್ತಾ? ಅಂದರೆ ಇ ರೇಸ್ ಟು ಎಕ್ಸ್ ಇ ರೇಸ್ ಟು ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್, ಇಲ್ಲಿ ಮೈನಸ್ ಇತ್ತು ಕಂಪ್ಲೀಟ್ ಟರ್ಮ್, ಈ ಸೈಡ್ ಬಂದಾಗ ಪ್ಲಸ್ ಆಯಿತು. ಓಕೆ, ಇವಾಗ ಇದು ಇಂಟು ಇದೆ, ಸೊ ಇದು ಡಿ ವೈ ಇದೆ. ಓಕೆ, ಸೊ ಇಲ್ಲಿ ಇಂಟು ಇದೆ, ಸೊ ಇಂಟು ಇದ್ದುದನ್ನು ಈ ಸೈಡ್ ತೊಗೊಂಬರ್ಬೋದಾ? ಅಂದರೆ ಡಿ ವೈ ಮಾತ್ರ ಉಳಿಯುತ್ತೆ ಇಲ್ಲಿ. ಸೊ ಇದು ಇಂಟು ಇದ್ದುದು ಈ ಸೈಡ್ ಬಂದರೆ ಡಿವೈಡ್ ಬೈ ಆಗುತ್ತೆ, ಇ ರೇಸ್ ಟು ಎಕ್ಸ್ ಮೈನಸ್ ಇ ರೇಸ್ ಟು ಮೈನಸ್ ಎಕ್ಸ್.
ಓಕೆ, ಇಲ್ಲಿ ಆಲ್ರೆಡಿ ಇಂಟು ಇದು ಡಿ ಸೈಡ್ ಬಂದಾಗ ಇದು ಕೂಡ ಸೇಮ್ ಇರೋದು, ಪ್ಲಸ್ ಇದೆ ಅಷ್ಟೇ ಇದು, ಇಲ್ಲಿ ಡಿ ಎಕ್ಸ್ ಆಯಿತು. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಯಿತಾ ಈ ಸ್ಟೆಪ್ಪು? ಓಕೆ, ಇವಾಗ ಎರಡು ಕಡೆ ಇಂಟಿಗ್ರೇಷನ್ನ ಅಪ್ಲೈ ಮಾಡ್ಕೊಂಬಿಡಿ. ಓಕೆ, ಇಂಟಿಗ್ರೇಷನ್ ಅಪ್ಲೈ ಮಾಡ್ಕೊಂಡಾಗ ಏನಾಗುತ್ತೆ ನೋಡಿ, ಇದಂತೂ ಇಂಟಿಗ್ರೇಷನ್ ಸಿಂಪಲ್ ಇದೆ, ವೈ ಆನ್ಸರ್ ಬರುತ್ತೆ. ಬಟ್ ಇಲ್ಲಿ ಏನಾಗುತ್ತಪ್ಪ ಅಂದರೆ ಇದನ್ನು ನಾವು ಸಬ್ಸ್ಟಿಟ್ಯೂಷನ್ ತೊಗೋಬೇಕು. ಸಬ್ಸ್ಟಿಟ್ಯೂಷನ್ ತೊಗೊಂಡ್ರೆ ಏನಾಗುತ್ತೆ, ಈ ರೆಸ್ಟು ಎಕ್ಸ ಪ್ಲಸ್ ಈ ರೆಸ್ಟು ಮೈನಸ್ ಎಕ್ಸ್, ಈ ರೆಸ್ಟ್ ಎಕ್ಸ್ ಡಿಫ್ರೆನ್ಸಿಯೇಷನ್, ಈ ರೆಸ್ಟ್ ಎಕ್ಸೇ ಉಳಿಯುತ್ತೆ, ಈ ರೆಸ್ಟು ಮೈನಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಮೈನಸ್ ಆಫ್ ಈ ರೆಸ್ಟ್ ಎಕ್ಸ್, ಅದು ಇಲ್ಲಿದೆಯಾ? ಓಕೆ, ಸೊ ನಮ್ಗೆ ಯಾವಾಗಲೂ ಒಂದು ರಿಸಲ್ಟ್ ಗೊತ್ತಿರಬೇಕು, ಯಾವಾಗಲೂ ಇಂಟಿಗ್ರೇಷನ್ ಆಫ್ ಇಲ್ಲಿ ಎಫ್ ಆಫ್ ಎಕ್ಸ್ ಇದ್ದು ಇಲ್ಲಿ ಮೇಲ್ಗಡೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಇದ್ದು, ಅಂದರೆ ಇದ್ರದ್ದು ಡಿಫ್ರೆನ್ಸಿಯೇಷನ್ ಮೇಲ್ಗಡೆ ಇತ್ತು, ಡಿ ಎಕ್ಸ್ ಇತ್ತಂದರೆ ಅದರ ಆನ್ಸರ್ ಏನಾಗುತ್ತೆ, 1/t ಆಗಿ ಲಾಗ್ ಆಫ್ ಎಫ್ ಆಫ್ ಎಕ್ಸ್ ಆಗುತ್ತೆ. ಸೊ ಇದು ಯಾವಾಗಲೂ ನಿಮಗೆ ಗೊತ್ತಿರಬೇಕಾಗತ್ತೆ. ಓಕೆ, ಇಲ್ಲಿ ಎಫ್ ಆಫ್ ಎಕ್ಸ್ ಇದ್ದು ಇದ್ರದ್ದು ಡಿಫ್ರೆನ್ಸಿಯೇಷನ್ ಮೇಲ್ಗಡೆ ಇತ್ತಂದರೆ ಆಗ ಆನ್ಸರ್ ಏನಾಗುತ್ತೆ, ಸಬ್ಸ್ಟಿಟ್ಯೂಷನ್ ಮೆಥಡ್ ಪ್ರಕಾರ ಲಾಗ್ ಆಫ್ ಎಫ್ ಆಫ್ ಎಕ್ಸ್ ಆಗುತ್ತೆ. ಇಲ್ಲಿ ಅದೇ ಥರನಾಗಿದೆಯಾ, ಇದು ಎಫ್ ಆಫ್ ಎಕ್ಸ್ ಇದೆ, ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿದರೆ ಇಲ್ಲಿ ಆನ್ಸರ್ ಬರುತ್ತೆ, ಇದೇ ಇದೆ. ಅಂದರೆ ಇದು ಆನ್ಸರ್ ಏನಾಯ್ತು ಇವಾಗ, ಲಾಗ್ ಆಫ್ ಮಾಡ್ ಆಫ್ ಎಕ್ಸ್ ಜಾಗದಲ್ಲಿ ಏನಿದೆ, ಈ ರೆಸ್ಟ್ ಎಕ್ಸ್ ಪ್ಲಸ್ ಈ ರೆಸ್ಟ್ ಮೈನಸ್ ಎಕ್ಸ್ ಪ್ಲಸ್ ಸಿ. ಓಕೆ, ಇದು ನಿಮ್ಮದು ಲಾಸ್ಟ್ ಆನ್ಸರ್ ಆಗುತ್ತೆ. ಇಷ್ಟೇ ಇರೋದು ನೋಡಿ, ಎಷ್ಟು ಸಿಂಪಲ್ ಇದೆಯಲ್ವಾ ಇದು. ಓಕೆ, ಸೊ ಈ ಎಕ್ಸಾಂಪಲ್ ಅಟ್ಲೀಸ್ಟ್ ಅಂಡರ್ಸ್ಟ್ಯಾಂಡ್ ಆಗಿದ್ದರೆ ಎಲ್ಲರೂ ಒಂದ್ಸತಿ ಮೆಸೇಜ್ ಮಾಡಿ ಸ್ಟೂಡೆಂಟ್ಸ್, ಕಮ್ ಆನ್ ಫಾಸ್ಟ್. ಲಾಗ್ ಬುಕ್ ಅಲೋ ಇನ್ ಎಕ್ಸಾಮ್, ಲಾಗ್ ಬುಕ್ ಅವರೇ ಕೊಡ್ತಾರೆ. ಲಾಗ್ ಬುಕ್ ಏನಾದರೂ ನೆಸೆಸಿಟಿ ಇದ್ದರೆ, ಮ್ಯಾಥ್ಸಲ್ಲಿ ಲಾಗ್ ಬುಕ್ ಏನೂ ಬೇಕಾಗೋದಿಲ್ಲ, ಇನ್ನೇನಾದರೂ ಫಿಸಿಕ್ಸಲ್ಲಿ ನಿಮಗೆ ಏನಾದರೂ ಬೇಕಾಗಿದ್ದರೆ ಅವರೇ ಪ್ರೊವೈಡ್ ಮಾಡ್ತಾರೆ. ಓಕೆ, ಇದು ಕ್ವಶನ್ ಅಂಡರ್ಸ್ಟ್ಯಾಂಡ್ ಆಯಿತಾ ಫ್ರೆಂಡ್ಸ್? ಕಮ್ ಆನ್ ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಎಸ್ ಸರ್. ಓಕೆ ರಾಕಿ, ಅದು ಮೆಸೇಜ್ ಮಾಡಿದ್ದಾರೆ. ಎಸ್ ಸರ್ ಅಂಡರ್ಸ್ಟುಡ್. ಓಕೆ, ಲಕ್ಷ್ಮಿ ಮೆಸೇಜ್ ಮಾಡಿದ್ದಾರೆ. ಓಕೆ, ಯಾರ್ಯಾರು ಜಾಯ್ನ್ ಆಗಿದ್ದರೆ ನ್ಯೂ ಆಗಿ ಎಲ್ಲರೂ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಕಮ್ ಆನ್ ಫಾಸ್ಟ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ನೆಕ್ಸ್ಟ್ ಕ್ವಶನ್ ಯಾವುದಿದೆಯಪ್ಪ ಅಂತಂದರೆ, ಸೆವೆಂತ್ ಕ್ವಶನ್ ನಾನು ಇವಾಗ ಮಾಡ್ತಾ ಇರೋದು. ಸೆವೆಂತ್ ಒನ್ನು ಮತ್ತು ನಿಮ್ಮ ಮಾಡೆಲ್ ಕ್ವಶನ್ ಪೇಪರಲ್ಲಿ ಬಂದಿದೆ ನೋಡಿ ಇದು. ಸೊ ಇದು ಬರುವಂಥ ಚಾನ್ಸಸ್ ಬಹಳ ಇದೆ, ಸೆವೆಂತ್ ಕ್ವಶನ್ ನಿಮ್ಮ ಎಕ್ಸಸೈಸಲ್ಲಿ 3 ಮಾರ್ಕ್ಸ್ಗೆ. ಆಲ್ರೆಡಿ ಇದನ್ನು ಕೇಳಿದ್ದಾರೆ ಪ್ರೀವಿಯಸ್ ಇಯರಲ್ಲಿ ಕೂಡ. ಸೊ ಹಾಗಾಗಿ ಮಾಡೆಲ್ ಕ್ವಶನ್ ಪೇಪರಲ್ಲೂ ಇದೆ, ಪ್ರೀವಿಯಸ್ ಇಯರಲ್ಲೂ ಕೇಳಿದ್ದಾರೆ. ಸೊ ವೈ ಇನ್ ಟು ಲಾಗ್ ಆಫ್ ಎಕ್ಸ್, ಲಾಗ್ ಆಫ್ ವಾಯ್, ಆಮೇಲೆ ಡಿ ಎಕ್ಸ್ ಮೈನಸ್ ಎಕ್ಸ್ ಇಂಟು ಡಿ ವಾಯ್ ಇಸ್ ಈಕ್ವಲ್ಸ್ ಟು 0. ಏನಿದೆ, ವೈ ಇಂಟು ಲಾಗ್ ವಾಯ್ ಇಂಟು ಡಿ ಎಕ್ಸ್ ಮೈನಸ್ ಎಕ್ಸ್ ಇಂಟು ಡಿ ವಾಯ್ ಇಸ್ ಈಕ್ವಲ್ಸ್ ಟು 0 ಇದೆ. ಓಕೆ, ಸೊ ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿನೂ ವೇರಿಯೇಬಲ್ ಸಪರೇಬಲ್ ಮಾಡ್ಕೊತಾ ಹೋಗಿ, ಮತ್ತು ಇದನ್ನು ಈ ಸರ್ ಶಿಫ್ಟ್ ಮಾಡ್ಕೊಂಬಿಡಿ. ವಾಯ ಲಾಗ್ ಆಫ್ ವಾಯ ಡಿ ಎಕ್ಸ್ ಆಗುತ್ತೆ. ಸೊ ಇದು ಈ ಸೈಡಿಗೆ ಬಂದರೆ ಪ್ಲಸ್ ಆಗಿಬಿಡುತ್ತಾ, ಎಕ್ಸ್ ಇಂಟು ಡಿ ವಾಯ್ ಆಯಿತು. ಓಕೆ, ಸೊ ಎಕ್ಸ್ ಇದ್ದದನ್ನು ಒಂದು ಸೈಡ್ ತೊಗೊಳ್ಳಿ, ವಾಯ್ ಇದ್ದದನ್ನು ಒಂದು ಸೈಡ್ ತೊಗೊಳ್ಳಿ. ಸೊ ಇಲ್ಲಿ ವಾಯ್ ಇದೆ, ಇದನ್ನು ಈ ಸೈಡ್ ತೊಗೊಂಬಂದರೆ ಏನಾಗಿಬಿಡ್ತು, ಡಿ ವಾಯ ಡಿವೈಡ್ ಬೈ, ಇದು ಇಂಟು ಇತ್ತು, ಈ ಸೈಡ್ ಬಂದಾಗ ಡಿವೈಡ್ ಬೈ ಆಗುತ್ತಾ, ವಾಯ ಲಾಗ್ ಆಫ್ ವಾಯ್ ಆಗುತ್ತೆ. ಓಕೆ, ಇದು ಡಿ ಎಕ್ಸ್ ಇಲ್ಲಿ ಇಂಟು ಇತ್ತು, ಸಾರಿ ಎಕ್ಸ್ ಇಲ್ಲಿ ಇಂಟು ಇತ್ತು, ಈ ಸೈಡ್ ಬಂದಾಗ ಡಿವೈಡ್ ಬೈ ಆಗುತ್ತೆ, ಅಂದರೆ ಡಿ ಎಕ್ಸ್ ಡಿವೈಡ್ ಬೈ ಎಕ್ಸ್. ಇದು ಈ ಸೈಡ್ ಬರೋದ್ರಿಂದ ಈ ಸೈಡ್ ಬರೋದ್ರಿಂದ ಎರಡು ಈಸ್ ಈಕ್ವಲ್ಸ್ ಟು ಇದ್ದಾವೆ. ಓಕೆನಾ, ಓಕೆ. ಸೊ ನೆಕ್ಸ್ಟ್ ನೋಡಿ, ಯೂಶ್ವಲಿ ವಾಯ್ನ ಈ ಸೈಡ್ ತೊಗೋಬೇಕು, ಅದ್ರ ಸಲುವಾಗಿ ನಾನು ಇಲ್ಲಿ ಬರೆದಿರೋದು. ಸೊ ಯಾವುದಾದ್ರೂ ಎಲ್ಲಾದರೂ ಬರೀರಿ, ಆದರೆ ಡಿ ವೈ ಎಲ್ಲ ವಾಯ್ ರಿಸಲ್ಟ್ಗಳು ಒಂದು ಸೈಡ್ ಇರಬೇಕು, ಎಕ್ಸ್ ರಿಸಲ್ಟ್ಗಳು ಒಂದೇ ಸೈಡ್ ಇರಬೇಕು. ಇವಾಗ ಇಂಟಿಗ್ರೇಷನ್ ಅಪ್ಲೈ ಮಾಡ್ಕೊಳ್ಳಿ. ಸೊ ಇಂಟಿಗ್ರೇಷನ್ ಅಪ್ಲೈ ಮಾಡಿದರೆ ಇಲ್ಲಿ ನೋಡಿ ಏನಿದೆ, ಇದು 1/y ಇದೆಯಾ, 1/y ಇಲ್ಲಿ ಬರಿಬೋದು, ಈ ಥರನೂ ಬರಿಬೋದು, ಎರಡು ಒಂದೇ ಮೀನಿಂಗ್ ಆಗುತ್ತೆ. ಇಲ್ಲಿ ಡಿ ವೈ ಡಿವೈಡ್ ಬೈ ಲಾಗ್ ಆಫ್ ಅ ವಾಯ್, ಈ ಥರನೂ ಬರಿಬೋದು. ಓಕೆ, ಸೊ ಇಲ್ಲಿ ಡಿ ಎಕ್ಸ್ ಆ್ಯಸ್ ಇಟ್ ಈಸ್ ಬರಿತಾ ಇದ್ದೀನಿ. ಇವಾಗ ನೋಡಿ, ಆಲ್ರೆಡಿ ನಾನು ಹೇಳಿದೆ ಎಫ್ ಆಫ್ ಎಕ್ಸ್ ಇಂಟಿಗ್ರೇಷನ್, ಇದ್ರದ್ದು ಡಿಫ್ರೆನ್ಸಿಯೇಷನ್ ಇದಾಗುತ್ತಾ, ಲಾಗ್ ವೈ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ ನೋಡಿ, 1/y ಆಗುತ್ತಾ. ಓಕೆ, ಲಾಗ್ ವೈ ಡಿಫ್ರೆನ್ಸಿಯೇಷನ್ 1/y ಆದರೆ, ಅಂದರೆ ಇದರ ಆನ್ಸರ್ ಏನು ಬರಿಬೋದು ನಾವು, ಲಾಗ್ ಆಫ್ ಎಕ್ಸ್ ಅಂತ ಹೇಳಿದೆ. ಎಕ್ಸ್ ಅಂತಂದರೆ ಏನು ತೊಗೊಂಡಿದ್ದೀವಿ ನಾವು, ಇಲ್ಲಿ ಲಾಗ್ ವೈನ್ ಇದೆ, ಸೊ ಲಾಗ್ ಆಫ್ ಲಾಗ್ ವೈ ಆಗುತ್ತೆ, ಈಸ್ ಈಕ್ವಲ್ಸ್ ಟು, ಇಲ್ಲಿ 1/x ಇದೆ, ಸೊ 1/x ಇಂಟಿಗ್ರೇಷನ್, ಇದು ಕೂಡ ಲಾಗ್ ಆಫ್ ಎಕ್ಸ್ ಆಗುತ್ತೆ. ಲಾಗ್ ಆಫ್ ಎಕ್ಸ್ ಇಂಟು ಲಾಗ್ ಆಫ್ ಸಿ ಅಂತ ಬರಿಬೋದು. ಅದಾದಮೇಲೆ ಲಾಗ್ ಆಫ್ ವೈ ಈಸ್ ಈಕ್ವಲ್ಸ್ ಟು, ಇಲ್ಲಿ ನೀವು ಲಾಗ್ ಆಫ್ ಎಕ್ಸ್ ಪ್ಲಸ್ ಲಾಗ್ ಆಫ್ ವೈ ಅಂದರೆ ಲಾಗ್ ಆಫ್ ಎಕ್ಸ್ ಇಂಟು ವೈ ಅಂತ ಬರಿಬೋದಾ, ಅದೇ ಥರಾಗಿ ಎಕ್ಸ್ ಇಂಟು ಸಿ ಅಂತ ಬರ್ತಿದ್ದೀನಿ. ಇವಾಗ ಎರಡು ಕಡೆ ಲಾಗ್ ಕ್ಯಾನ್ಸಲ್ ಆದರೆ ಲಾಗ್ ಆಫ್ ವೈ ಈಸ್ ಈಕ್ವಲ್ಸ್ ಟು ಲಾಗ್ ಆಫ್ ಎಕ್ಸ್, ಸಾರಿ ಇಲ್ಲಿ ಲಾಗ್ ಕ್ಯಾನ್ಸಲ್ ಆಗಿ ಎಕ್ಸ್ ಇಂಟು ಸಿ ಉಳಿತು. ಓಕೆ, ಸೊ ಫೈನಲಾಗಿ ಉಳಿದಿರೋದು ಲಾಗ್ ಆಫ್ ವೈ ಈಸ್ ಈಕ್ವಲ್ಸ್ ಟು ಎಕ್ಸ್ ಇಂಟು ಸಿ. ಇಷ್ಟು ಬರೆದ್ರೂ ನಡೆಯುತ್ತೆ, ಇಲ್ಲ ಅಂದರೆ ನೀವು ಬೇಕಿದ್ದರೆ ಈ ಸಿನ ಈ ಸಹ ಶಿಫ್ಟ್ ಮಾಡಿಕೊಂಡು ಬರ್ ಕೂಡ ಬರೀಬೋದು.
ಸೀನ ಶಿಫ್ಟ್ ಮಾಡ್ಕೊಂಡು ಬರೆದ್ರೆ ಏನಾಗುತ್ತೆ ನೋಡಿ, ಇದನ್ನು ವಾಯ್ ಇಸ್ ಈಕ್ವಲ್ಸ್ ಟು ಈ ಥರನೂ ಬರೀತಾರೆ ನೋಡಿ, ಎಕ್ಸ್ ಬೈ ಸಿ ಅಂತಲೂ ಬರೀತಾರೆ, ಇಲ್ಲ ಎಕ್ಸ್ ಇಂಟು ಸಿ ಅಂತಲೂ ಬರೀತಾರೆ. ಓಕೆ, ಈ ಥರ ನಾವು ಪ್ರೆಸೆಂಟ್ ಮಾಡ್ಬೋದು. ಇಲ್ಲಿ ಸಿ ಅಂತ ತೊಗೊಂಡಿದ್ದಾಗ ಇಲ್ಲಿ ಎಕ್ಸ್ ಬೈ ಸಿ ಆಗುತ್ತೆ, ಇಲ್ಲಾಂದರೆ ಇಂಟು ಸಿನೂ ಆಗುತ್ತೆ. ಓಕೆ, ಸೊ ಇದು ಅಂಡರ್ಸ್ಟ್ಯಾಂಡ್ ಆಯಿತಾ? ಇದನ್ನು ಬಹಳಸತಿ ಕೇಳಿದ್ದಾರೆ, ಇದು ನಿಮ್ಮ ಮಾಡೆಲ್ ಕ್ವಶನ್ ಪೇಪರಲ್ಲಿನೂ ಕೂಡ ಇದೆ ನೋಡಿ ಸ್ಟೂಡೆಂಟ್ಸ್. ಓಕೆ, ಸ್ವಲ್ಪ ಕೇರ್ಫುಲ್ಲಾಗಿ ಪ್ರಾಕ್ಟೀಸ್ ಮಾಡಿ ಈ ಕ್ವಶನ್ ಕೂಡ. ಓಕೆ, ಸೊ ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಒನ್ನು ಕ್ವಶನ್ ನಂಬರ್ ಯಾವುದಿದೆ, ಸೆವೆಂತ್ ಆದಮೇಲೆ ಏಯ್ತ್ ಒನ್ನು ಸಿಂಪಲ್ ಆಗಿದೆ, ನೈನ್ತ್ ಒನ್ ಕೂಡ ಸಿಂಪಲ್ ಇದೆ, ಟ್ರೈ ಮಾಡ್ಬೋದು. ಟೆಂತ್ ಒನ್ ನೋಡಿ, ಸ್ವಲ್ಪ ಟೆಂತ್ ಕ್ವಶನ್ ನಾನು ಇವಾಗ ಸಾಲ್ವ್ ಮಾಡ್ತಾ ಇದ್ದೀನಿ ನೋಡಿ. ಏನಿದೆ ಟೆಂತ್ ಕ್ವಶನ್ ಅಂತಂದರೆ, ಟೆಂತ್ ಕ್ವಶನ್ ಅವ್ರು ಕೊಟ್ಟಿರೋದು ಇ ರೇಸ್ ಟು ಎಕ್ಸ್ ಆಮೇಲೆ ಟ್ಯಾನ್ ಆಫ್ ವಾಯ ಡಿ ಎಕ್ಸ್ ಆದಮೇಲೆ ಪ್ಲಸ್ ಒನ್ ಮೈನಸ್ ಇ ರೇಸ್ ಟು ಎಕ್ಸ್ ಸೆಕ್ ಸ್ಕ್ವೇರ್ ವಾಯ್, ಸೆಕ್ ಸ್ಕ್ವೇರ್ ವಾಯ, ಅದಾದಮೇಲೆ ಡಿ ವಾಯ ಇಸ್ ಈಕ್ವಲ್ಸ್ ಟು ಝೀರೋ. ಓಕೆ, ಸೊ ಒಂದು ಸತಿ ಕ್ವಶನ್ ಅಬ್ಸರ್ವ್ ಮಾಡಿ, ಇ ರೇಸ್ ಟು ಎಕ್ಸ್ ಇದೆ ಟ್ಯಾನ್ ವಾಯ ಡಿ ಎಕ್ಸ ಪ್ಲಸ್ ಬ್ರಾಕೆಟ್ ಒನ್ ಮೈನಸ್ ಇ ರೇಸ್ ಟು ಎಕ್ಸ್ ಸೆಕ್ ಸ್ಕ್ವೇರ್ ಎಕ್ಸ್ ಡಿ ವಾಯ ಇಸ್ ಈಕ್ವಲ್ಸ್ ಟು ಝೀರೋ. ಸೊ ಇಲ್ಲಿ ಏನು ಮಾಡಬೇಕು, ಎಲ್ಲ ಕಡೆ ಡಿವೈಡಿಂಗ್ ಮಾಡ್ಕೊಂಬಿಡಿ. ಏನಂತಂದರೆ ಒನ್ ಮೈನಸ್ ಇ ರೇಸ್ ಟು ಎಕ್ಸ್ ಇಂಟು ಟ್ಯಾನ್ ವೈ ಆ ಥರ ಡಿವೈಡ್ ಮಾಡ್ಬೋದು, ಇಲ್ಲಾಂದರೆ ಇದನ್ನ ಈ ಸಹ ಶಿಫ್ಟ್ ಮಾಡಿ ಕೂಡ ನೀವು ಸಾಲ್ವ್ ಮಾಡ್ಬೋದು. ಸೊ ಬೆಟರ್ ಇದನ್ನು ಡಿವೈಡ್ ಮಾಡ್ಕೊಂಬಿಡಿ. ಏನಿದೆ ಅಂದರೆ ಇ ರೇಸ್ ಟು ಎಕ್ಸ್ ಇ ಒನ್ ಮೈನಸ್ ಇ ರೇಸ್ ಟು ಎಕ್ಸ್ ಇಂಟು ಟ್ಯಾನ್ ವೈನ ಬಟ್ ಡಿವೈಡ್ ಮಾಡ್ಕೊಂಬಿಡಿ. ಏನಾಗುತ್ತೆ ಇಲ್ಲಿ ಡಿವೈಡ್ ಮಾಡಿದರೆ ಏನಾಗುತ್ತೆ, ಸೊ ಇ ರೇಸ್ ಟು ಎಕ್ಸ್ ಇದೆ, ಸೊ ಇದಕ್ಕೆ ನಾನು ಡಿವೈಡ್ ಮಾಡ್ತಾ ಇದ್ದೀನಿ ಒನ್ ಮೈನಸ್ ಇ ರೇಸ್ ಟು ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಟ್ಯಾನ್ ವೈನ ಟ್ಯಾನ್ ವೈ ಟ್ಯಾನ್ ವೈ ಕ್ಯಾನ್ಸಲ್ ಆಗಿಬಿಡುತ್ತೆ, ಇಲ್ಲಿ ಉಳಿಯುತ್ತೆ ಡಿ ಎಕ್ಸ್ ಮಾತ್ರ ಉಳಿಯುತ್ತೆ. ಓಕೆ, ಅದೇ ಥರನಾಗಿ ಇಲ್ಲಿ ಇ ರೇಸ್ ಟು ಎಕ್ಸ್ ಕ್ಯಾನ್ಸಲ್ ಆಗಿಬಿಡುತ್ತೆ, ಸೆಕ್ ಸ್ಕ್ವೇರ್ ವಾಯ ಟ್ಯಾನ್ ವೈ ಇಲ್ಲಿ ಬರುತ್ತೆ, ಇಲ್ಲಿ ಡಿ ವೈ ಆಯಿತು, ಈಸ್ ಈಕ್ವಲ್ಸ್ ಟು ಝೀರೋ. ಇದು ಗೊತ್ತಾಯ್ತಾ ಫ್ರೆಂಡ್ಸ್? ಏನು ಏನು ಡಿವೈಡ್ ಮಾಡಿದೆಪ್ಪ ಅಂದರೆ ಇಲ್ಲಿ ಬರೀತಾ ಇದೆ ನೋಡಿ, ನಾನು ಡಿವೈಡ್ ಮಾಡಿರೋದು ಒನ್ ಮೈನಸ್ ಇ ರೇಸ್ ಟು ಎಕ್ಸ್ ಇಂಟು ಟ್ಯಾನ್ ವೈ, ಇದನ್ನು ನಾನು ಡಿವೈಡ್ ಮಾಡಿದ್ದೀನಿ. ಇಲ್ಲಿ ಟ್ಯಾನ್ ವೈ ಕ್ಯಾನ್ಸಲ್ ಆಗಿ ಇ ರೇಸ್ ಟು ಎಕ್ಸ್ ಈ ಟರ್ಮ್ ಉಳಿಯುತ್ತೆ, ಇಲ್ಲಿ ಒನ್ ಮೈನಸ್ ಇ ರೇಸ್ ಟು ಎಕ್ಸ್ ಕ್ಯಾನ್ಸಲ್ ಆಗಿ ಸೆಕ್ ಸ್ಕ್ವೇರ್ ಟ್ಯಾನ್ ವೈ ಉಳಿಯುತ್ತೆ. ಗೊತ್ತಾಯ್ತಾ? ಓಕೆ, ಸೊ ಅದಾದಮೇಲೆ ನೆಕ್ಸ್ಟ್ ನೋಡಿ ಏನು ಮಾಡಬೇಕು, ಇವಾಗ ಇಂಟಿಗ್ರೇಷನ್ನ ಅಪ್ಲೈ ಮಾಡ್ಕೊಂಬಿಡಿ. ಓಕೆ, ಇಲ್ಲಾಂದರೆ ಬೇಕಿದ್ರೆ ಒನ್ ಟರ್ಮ್ನ ಈಗ ಶಿಫ್ಟ್ ಮಾಡ್ಕೊಂಡು ಬೇಕಿದ್ರೂ ನೀವು ಮಾಡ್ಬೋದು, ಇಲ್ಲಾಂದರೆ ಇಂಟಿಗ್ರೇಷನ್ ಎಟ್ ಎ ಟೈಮ್ ಅಪ್ಲೈ ಮಾಡ್ಕೊಂಬಿಡಿ. ಏನಾಗುತ್ತೆ, ಇಲ್ಲಿ ಇಂಟಿಗ್ರೇಷನ್ ಬರುತ್ತೆ, ಇಲ್ಲಿ ಇಂಟಿಗ್ರೇಷನ್ ಬರುತ್ತೆ. ಸೊ ಇಂಟಿಗ್ರೇಷನ್ ಮಾಡಿದರೆ ಎಷ್ಟಾಗುತ್ತೆ ನೋಡಿ, ಆನ್ಸರು ಇ ರೇಸ್ ಟು ಎಕ್ಸ್ ಒನ್ ಮೈನಸ್ ಇ ರೇಸ್ ಟು ಎಕ್ಸ್ ಇದೆ. ಸೊ ಮತ್ತು ಇದು ಲಾಗ್, ಇದ್ರದ್ದು ಡಿಫ್ರೆನ್ಸಿಯೇಷನ್ ಮಾಡಿ ಎಷ್ಟಾಗುತ್ತೆ ನೋಡಿ, ಒನ್ ಡಿಫ್ರೆನ್ಸಿಯೇಷನ್ ಝೀರೋ ಮೈನಸ್ ಇ ರೇಸ್ ಟು ಎಕ್ಸ್ ಡಿಫ್ರೆನ್ಸಿಯೇಷನ್ ಮೈನಸ್ ಇ ರೇಸ್ ಟು ಎಕ್ಸ್ ಬರುತ್ತೆ, ಬಟ್ ಇಲ್ಲಿ ಇ ರೇಸ್ ಟು ಎಕ್ಸ್ ಮಾತ್ರ ಇರೋದು ಅಂದರೆ ಮೈನಸ್ ಬರ್ಕೊಳ್ಳಿ, ಆಗ ಲಾಗ್ ಆಫ್ ಮೋಡ್ ಎಕ್ಸ್ ಅಲ್ಲಿ ಏನಿದೆ ಒನ್ ಮೈನಸ್ ಇ ರೇಸ್ ಟು ಎಕ್ಸ್ ಈ ಥರ ಬರಿಬೋದಾ? ಇಲ್ಲಿ ಒಂದು ಮೈನಸ್ ಇಲ್ಲ, ಅದ್ರ ಸಲುವಾಗಿ ಮೈನಸ್ ಬರ್ಕೊಂಡಿದ್ರೆ ಅಷ್ಟೇ. ಇದ್ರದ್ದು ಡಿಫ್ರೆನ್ಸಿಯೇಷನ್ ಅನ್ಸನ್ ಇಲ್ಲಿ ಇಲ್ಲಿದೆಯಾ, ಇ ರೇಸ್ ಟು ಎಕ್ಸ್ ಡಿಫ್ರೆನ್ಸಿಯೇಷನ್ ಇ ರೇಸ್ ಟು ಎಕ್ಸ್ ಆಗುತ್ತೆ. ಓಕೆ, ಅದೇ ಥರನಾಗಿ ಇಲ್ಲಿನೂ ಅದೇ ಟ್ಯಾನ್ ಎಕ್ಸ್ ಟ್ಯಾನ್ ವೈ ಇದೆ, ಟ್ಯಾನ್ ವೈ ಡಿಫ್ರೆನ್ಸಿಯೇಷನ್ ಸೆಕ್ ಸ್ಕ್ವೇರ್ ಇದೆ, ಅಂದರೆ ಇಲ್ಲಿನೂ ಲಾಗ್ ಆಫ್ ಮೋಡ್ ಆಫ್ ಟ್ಯಾನ್ ವೈನೇ ಆಗುತ್ತೆ. ಓಕೆ, ಈಸ್ ಈಕ್ವಲ್ಸ್ ಟು ಇಲ್ಲಿ ಲಾಗ್ ಆಫ್ ಸಿ ಅಂತ ಬರೀಬೇಕು. ಅದಾದಮೇಲೆ ಇವಾಗ ಲಾಗ್ ಎಕ್ಸ್ ಮೈನಸ್ ಲಾಗ್ ವೈ ಅಂತಂದರೆ ಲಾಗ್ ಆಫ್ ಎಕ್ಸ್ ಬೈ ವೈ ಐತೆ, ಲಾಗ್ದು ಫಾರ್ಮುಲಾ ಐ ಥಿಂಕ್ ನಿಮ್ಗೆ ಗೊತ್ತಿದೆ ಅನ್ಕೊತೀನಿ. ಲಾಗ್ ಆಫ್ ಎಕ್ಸ್ ಮೈನಸ್ ವೈ, ಮೈನಸ್ ಇದ್ದರೆ ಡಿವೈಡ್ ಬೈ ಬರೀಬೇಕು, ಅಂದರೆ ಏನಿದೆ ಇಲ್ಲಿ ಟ್ಯಾನ್ ವೈ ಇದೆ ಡಿವೈಡ್ ಬೈ ಮೈನಸ್ ಇದ್ದದ್ದು ತಳಗಡೆ ಬರುತ್ತೆ, ಒನ್ ಮೈನಸ್ ಇ ರೆಸ್ಟ್ ಎಕ್ಸ್ ಆಗುತ್ತೆ, ಈಸ್ ಈಕ್ವಲ್ಸ್ ಟು ಲಾಗ್ ಆಫ್ ಸಿ. ಅದಾದಮೇಲೆ ಎರಡು ಕಡೆ ಲಾಗ್ನ ಕ್ಯಾನ್ಸಲ್ ಮಾಡ್ಕೊಂಬಿಟ್ರೆ ಉಳಿತು ಎಷ್ಟು ನೋಡಿ, ಟ್ಯಾನ್ ಆಫ್ ವೈ ಡಿವೈಡೆಡ್ ಬೈ ಒನ್ ಮೈನಸ್ ಇ ರೆಸ್ಟ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಸಿ ಉಳಿಯುತ್ತೆ, ಯಾಕಂದರೆ ಎರಡು ಕಡೆ ನಾನು ಏನು ಕ್ಯಾನ್ಸಲ್ ಮಾಡಿದೆ, ಲಾಗ್ ಕ್ಯಾನ್ಸಲ್ ಮಾಡಿದೆ. ಅದಾದಮೇಲೆ ನೀವು ಬೇಕಿದ್ರೆ ಟ್ಯಾನ್ ಆಫ್ ವೈ ಈಸ್ ಈಕ್ವಲ್ಸ್ ಇದು ಈ ಸೈಡ್ ಇದು ಈ ಸೈಡ್ ಶಿಫ್ಟ್ ಮಾಡ್ಕೊಂಬಿಡಿ, ಸಿ ಇಂಟು ಒನ್ ಮೈನಸ್ ಇ ರೆಸ್ಟ್ ಎಕ್ಸ್. ಟೆಸ್ಟ್ ಮಾಡಿದರೆ ನಿಮ್ಮದು ಆನ್ಸರ್ ಕಂಪ್ಲೀಟ್ ಆಯ್ತು ನೋಡಿ, ಸಿಂಪಲ್ ಇದೆಯಾ ಇದು ಕ್ವಶನು? ಸ್ವಲ್ಪ ಅಬ್ಸರ್ವ್ ಮಾಡಿ ಕೇರ್ಫುಲ್ಲಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ಕಮ್ ಆನ್ ಫ್ರೆಂಡ್ಸ್, ಎಲ್ಲರೂ ಒಂದ್ಸತಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಯಾರ್ಯಾರು ಹೊಸದಾಗಿ ಜಾಯ್ನ್ ಆಗಿದ್ದೀರಾ ಫಾಸ್ಟ್. ಮಹೇಶ್ ಅವ್ರು ಮೆಸೇಜ್ ಮಾಡಿದರೆ ಊಟ ಆಯಿತಾ ಸರ್? ಇನ್ನೂ ಆಗಿಲ್ಲ ಸರ್, ಇನ್ಮೇಲೆ ಮಾಡಬೇಕು. ಓಕೆ, ಸಿ ಫಾರ್ಮುಲಾ ಹೇಗೆ ಗೊತ್ತಾಗುತ್ತೆ ಅಂದರೆ ಆ ಕ್ವಶನ್ನ ಅಬ್ಸರ್ವ್ ಮಾಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ಅಬ್ಸರ್ವ್ ಮಾಡಬೇಕು, ಅಬ್ಸರ್ವ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ. ಓಕೆ,
is always awesome. ಓಕೆ ಸ್ಟೂಡೆಂಟ್ಸ್, ಯಾರ್ಯಾರು ಜಾಯ್ನ್ ಆಗಿದ್ರೆ ಎಲ್ಲರೂ ಅನ್ಸುತ್ತೆ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ ಹಾಗೆ. ಓಕೆ, ಇವೆಲ್ಲ ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಆಗುತ್ತೆ 3 ಮಾರ್ಕ್ಸ್ಗೆ. ಓಕೆ, ಸೊ ಹಾಗೆ ಇಲ್ಲಿ ಕೆಲವೊಂದಿಷ್ಟು ಕ್ವಶನ್ಸ್ಗಳು ಬರುತ್ತೆ ನೋಡಿ. ಸೊ ಯಾವ ಥರ ಕೇಳ್ತಾರಂದರೆ, ಕ್ವಶನ್ ಕೊಡ್ತಾರೆ, ನಾನು ಇಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ ನೋಡಿ, ಅದ್ರ ಜೊತೆ ಪಾಯಿಂಟ್ ಕೂಡ ಕೊಡ್ತಾರೆ, ಪರ್ಟಿಕ್ಯುಲರ್ ಸೊಲ್ಯೂಷನ್ ಫೈಂಡ್ ಮಾಡಿ ಅಂತ ಹೇಳ್ತಾರೆ. ಇಲ್ಲಿದೆ 13th ಕ್ವಶನ್ನು, ನಾನು ಇಲ್ಲಿ ಬರಿತಾ ಇದ್ದೀನಿ ನೋಡಿ. ಕಾಸ್ ಆಫ್ dy/dx ಇಸ್ ಈಕ್ವಲ್ಸ್ ಟು a ಅಂತ ಇದೆ. ಓಕೆ, ಸೊ ಇಲ್ಲಿ ಪಾಯಿಂಟ್ ಕೊಟ್ಟಿದ್ದಾರೆ y ಇಸ್ ಈಕ್ವಲ್ಸ್ ಟು 1, x ಇಸ್ ಈಕ್ವಲ್ಸ್ ಟು 0 ಅಂತ. ಸೊ ಇವಾಗ ನೀವು ಮೊದಲಿಗೆ ಜನರಲ್ ಸೊಲ್ಯೂಷನ್ ಫೈಂಡ್ ಮಾಡಬೇಕು, ಅಂದರೆ ಇವಾಗಲೇ ಮಾಡಿದ್ದೀವಲ್ಲ ಹಿಂದಿನ ಎಕ್ಸಾಂಪಲಲ್ಲಿ, ಆ ಥರ ಜನರಲ್ ಸೊಲ್ಯೂಷನ್ ಫೈಂಡ್ ಮಾಡಬೇಕು. ಫೈಂಡ್ ಔಟ್ ಮಾಡಿದ್ಮೇಲೆ ಸಿ ವ್ಯಾಲ್ಯೂನ ಇವೆರಡು ಯೂಸ್ ಮಾಡಿಕೊಂಡು ಸಿ ವ್ಯಾಲ್ಯೂನ ಫೈಂಡ್ ಮಾಡಿ ಪರ್ಟಿಕ್ಯುಲರ್ ಸೊಲ್ಯೂಷನ್ ಫೈಂಡ್ ಮಾಡಬೇಕು. ಸೊ ಅದನ್ನು ಯಾವ ಥರ ಮಾಡಬೇಕಂತ ನಾನು ಇವಾಗ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಸೊ ಮೊದಲಿಗೆ ಏನಿಲ್ಲ, ಫಸ್ಟಿಗೆ ಇದನ್ನು ಆ್ಯಸ್ ಇಟ್ ಈಸ್ ಅ ವೇರಿಯಬಲ್ ಸಪರೇಬಲ್ ಮೆಥಡ್ ಪ್ರಕಾರನೇ ಇಂಟಿಗ್ರೇಟ್ ಮಾಡ್ತಾ ಹೋಗಿ. ಅಂದರೆ ಏನಾಗುತ್ತೆ, ಇಲ್ಲಿ ಕಾಸ್ ಎಕ್ಸ್ ಇದೆ, ಸೊ ಕಾಸ್ ಎಕ್ಸ್ ಇದ್ದು ನಾನು ಈ ಸೈಡ್ ಶಿಫ್ಟ್ ಮಾಡ್ಕೋಬೋದಾ? ಆಗೇನಾಗುತ್ತೆ ನೋಡಿ, ಇಲ್ಲಿ dy/dx ಇದ್ದು ಈ ಸೈಡ್ ಕಾಸ್ ಎಕ್ಸ್ ಇದ್ದು ಈ ಸೈಡ್ ಬಂದರೆ ಕಾಸ್ ಇನ್ವರ್ಸ್ ಆಗುತ್ತೆ, ಕರೆಕ್ಟಾ? ಕಾಸ್ ಇನ್ವರ್ಸ್ ಆಫ್ a ಆಯಿತು. ಓಕೆ, ಸೊ ಅದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ವೇರಿಯೇಬಲ್ ಸಪ್ರೇಬಲ್ ಮಾಡ್ಕೊಳ್ಳಿ. ಈ dx ಇದ್ದು ನಂದು ಈ ಸೈಡ್ ತೊಗೊಂಬಿಡಿ, ಏನಾಗುತ್ತೆ, ಇಲ್ಲಿ dy ಇಸ್ ಈಕ್ವಲ್ಸ್ ಟು dy ಇದ್ದು ಇದು dx ಇದ್ದು ಈ ಸೈಡ್ ತೊಗೊಳ್ಳಿ, ಏನಾಗುತ್ತೆ ನೋಡಿ, ಕಾಸ್ ಇನ್ವರ್ಸ್ ಆಫ್ a ಇದು dx ಆಗುತ್ತೆ. ಓಕೆ ಓಕೆ, y ಇಸ್ ಈಕ್ವಲ್ಸ್ ಟು 2, ಏನಿದು y ಇಸ್ 2 ನಂಗೆ ಗೊತ್ತಾಗಲಿಲ್ಲ, ಕ್ವಶನಲ್ಲಿ ಕೊಟ್ಟಿರೋದು y ಇಸ್ ಈಕ್ವಲ್ಸ್ ಟು 1 ಇದೆ. ಓಕೆ, ಸೊ ನೋಡಿ ನೆಕ್ಸ್ಟ್ ನೋಡೋಣ, ಏನು y ಇದ್ರೆ 2 ಹಾಕ್ಬೋದು ಇಲ್ಲ 1 ಹಾಕ್ಬೋದು. ಓಕೆ, ಸೊ ಇವಾಗ ವೆರಿ ಸಪ್ರೇಟ್ ಆಯಿತಾ, ಇವಾಗ ಬೇಕಿದ್ರೆ ಇಂಟಿಗ್ರೇಷನ್ ಮಾಡ್ಕೊಳ್ಳಿ. ಏನಾಗುತ್ತೆ, y ಇಲ್ಲಿ ಏನಿಲ್ಲ ಅಂದರೆ 1 ಇರುತ್ತೆ, y ಇಂಟಿಗ್ರೇಷನ್ ಅಂದರೆ 1 ಇಂಟಿಗ್ರೇಷನ್ y ಆಗುತ್ತೆ, y ಬರೀತೀರಾ. ಇದು ಕಾಸ್ ಇನ್ವರ್ಸ್ ಆಫ್ a ಅಂದರೆ ಇದು ಕಾನ್ಸ್ಟೆಂಟ್ ಆಗುತ್ತೆ ಸ್ಟೂಡೆಂಟ್ಸ್, ಕಾಸ್ ಇನ್ವರ್ಸ್ ಆಫ್ x ಇದ್ದರೆ ಅದು ಬೇರೆ, ಇಲ್ಲಿ ಕಾಸ್ ಇನ್ವರ್ಸ್ ಆಫ್ a ಅನ್ನೋದು ಕಾನ್ಸ್ಟೆಂಟ್ ಆಗುತ್ತೆ, ಆ್ಯಸ್ ಇಟ್ ಇಸ್ ಬರೀತಾರೆ. ಇಲ್ಲಿ ಏನೂ ಇಲ್ಲ ಅಂದರೆ 1 ಇರುತ್ತೆ, 1 ಇಂಟಿಗ್ರೇಷನ್ ಏನಾಗುತ್ತೆ x ಆಗುತ್ತೆ. ಅದಾದಮೇಲೆ ನಾವು ಇಲ್ಲಿ ಬರೀಬೇಕು ಪ್ಲಸ್ c ಅಂತ. ಓಕೆನಾ, ಸೊ ಇವಾಗ ನೋಡಿ ನಮಗೆ ಸಿಕ್ತು ಕಾಸ್ ಇನ್ y ಇಸ್ ಈಕ್ವಲ್ಸ್ ಟು ಕಾಸ್ ಇನ್ವರ್ಸ್ ಆಫ್ a ಆಮೇಲೆ x ಪ್ಲಸ್ c. ಇವಾಗ ಈ ಪಾಯಿಂಟ್ನ ಅಪ್ಲೈ ಮಾಡ್ತಾ ಹೋಗಿ. ಎಷ್ಟು ಕೊಟ್ಟಿದ್ದಾರೆ, y ಇಸ್ ಈಕ್ವಲ್ಸ್ ಟು 1 ಇದೆ, x ಇಸ್ ಈಕ್ವಲ್ಸ್ ಟು 0 ಇದೆ. ಸೊ y ಇಸ್ ಈಕ್ವಲ್ಸ್ ಟು 1 ಇಲ್ಲಿ ಫಿಲಪ್ ಮಾಡಬೇಕು. ಇದು ಜನರಲ್ ಸೊಲ್ಯೂಷನ್ ಅಂತಾರೆ ಇಲ್ಲಿವರೆಗೂ ಮಾಡೋದಕ್ಕೆ. ಇನ್ನು ಪರ್ಟಿಕ್ಯುಲರ್ ಸೊಲ್ಯೂಷನ್ ಮಾಡಬೇಕಂದ್ರೆ ಈ ವ್ಯಾಲ್ಯೂನ ಹಾಕಬೇಕು, y ಇಸ್ ಈಕ್ವಲ್ಸ್ ಟು 1, ಇದು ಕಾಸ್ ಇನ್ವರ್ಸ್ ಆಫ್ a ಆ್ಯಸ್ ಇಟ್ ಇಸ್ ಬರೀತೀರ, x ಇಸ್ ಈಕ್ವಲ್ಸ್ ಟು ಎಷ್ಟು ಇದೆ, 0 ಇದೆ, ಪ್ಲಸ್ c. 0 × 2 ಏನು ಮಾಡಿದರೆ ಏನು 0 ಬರುತ್ತಾ ಇದು, ಅಂದರೆ 1 ಇದು 0 ಪ್ಲಸ್ c, ಅಂದರೆ c ಇಸ್ ಈಕ್ವಲ್ಸ್ ಟು ನಮಗೆ ಸಿಕ್ತು ಆನ್ಸರ್ 1. ಓಕೆನಾ, ಸೊ ಐ ಥಿಂಕ್ ಟೆಕ್ಸ್ಟ್ ಬುಕ್ಕಲ್ಲಿ ಬೇರೆ ಇದೆ ಅನಿಸುತ್ತೆ, ನನ್ನ ಟೆಕ್ಸ್ಟ್ ಬುಕ್ಕಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಓಕೆ, ಈ ಟೆಕ್ಸ್ಟ್ ಬುಕ್ ಓಲ್ಡ್ ಟೆಕ್ಸ್ಟ್ ಬುಕ್ ಅನಿಸುತ್ತೆ ನನ್ನ ಕಡೆ ಇರೋದು. ಇಲ್ಲಿ ಕೊಟ್ಟಿದ್ದಾರೆ y ಇಸ್ ಈಕ್ವಲ್ಸ್ ಟು 1, ನಿಮ್ಮದು ಹೊಸ ಟೆಕ್ಸ್ಟ್ ಬುಕ್ಕಲ್ಲಿ ಏನಾದರೂ y ಇಸ್ ಈಕ್ವಲ್ಸ್ ಟು 2 ಕೊಟ್ಟಿದ್ದಂದರೆ ಇಲ್ಲಿ ಏನಾಗುತ್ತೆ, 2 ಆಗುತ್ತೆ, ಇಷ್ಟೇ ಚೇಂಜಸ್ ನೋಡಿ. ಓಕೆ, ಸೊ ನನ್ನ ಟೆಕ್ಸ್ಟ್ ಬುಕ್ಕಲ್ಲಿ 1 ಕೊಟ್ಟಿದ್ರು, ನಾನು ಬೇಕಿದ್ರೆ ಇಲ್ಲಿ 2 ತೊಗೊಂಡಿದ್ರೆ y 1 2 ಎರಡು ನಾವು ಸಾಲ್ವ್ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿ ಏನಾದರೂ 2 ಕೊಟ್ಟಿದ್ರೆ ಇದೇನಾಗುತ್ತೆ, 2 ಆಗುತ್ತೆ. ಓಕೆ, ನಿಮ್ಮ ಪ್ರಕಾರನೇ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ, 2 ಇದೆ. ಓಕೆ, c ಇಸ್ ಈಕ್ವಲ್ಸ್ ಟು 2 ಆಗುತ್ತೆ, ಇಷ್ಟೇ. ಓಕೆ, ಇದು ಕ್ಲಿಯರ್ ಆಯಿತಾ? ಓಕೆ, ನೋಡಿ ನಿಮ್ಮ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ, 1 ಕೊಟ್ಟಿದ್ದಾರೆ 2 ಕೊಟ್ಟಿದ್ದಾರೆ ಅಂತ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ. ಇದು ನನ್ನ ಕಡೆ ಇರೋದು ಓಲ್ಡ್ ಟೆಕ್ಸ್ಟ್ ಬುಕ್ ಇರೋದ್ರಿಂದ ಅದರಲ್ಲಿ 1 ಇದೆ. ಓಕೆ, ಇದಾದಮೇಲೆ c ವ್ಯಾಲ್ಯೂ ಸಿಕ್ಕಾದಮೇಲೆ ಏನು ಮಾಡ್ತೀರಾ, ಇದನ್ನು ಮೇನ್ ಇಲ್ಲಿ ಇದೆಲ್ಲ ನಿಮ್ಮದು ಜನರಲ್ ಸೊಲ್ಯೂಷನ್, ಅದರಲ್ಲಿ ಹಾಕಿಬಿಟ್ರೆ ಮುಗೀತು. y ಇಸ್ ಈಕ್ವಲ್ಸ್ ಟು ಕಾಸ್ ಇನ್ವರ್ಸ್ ಆಫ್ a ಇಂಟು x ಪ್ಲಸ್ ಸಿ, ಆನ್ಸರ್ 2 ಆಗಿದೆ. ಎಷ್ಟು ಬರೆದ್ರೆ ಮುಗೀತು, ಇಲ್ಲಾಂದರೆ a ಇಸ್ ಈಕ್ವಲ್ಸ್ ಟು ಬರೆಯೋರಿತ್ತು ಅಂದರೆ ಇದನ್ನೆಲ್ಲ ಈ ಕಡೆ ಶಿಫ್ಟ್ ಮಾಡಿ ಕೂಡ ನಾವು ಬರೀಬೋದು. ಓಕೆ, ಯಾವ ಥರ ಅಂದರೆ ಇದು 2 ಈಚೆ ಕಡೆ ಶಿಫ್ಟ್ ಆದರೆ ಏನಾಗುತ್ತೆ, y ಮೈನಸ್ 2 ಆಗುತ್ತೆ, ಅದಾದಮೇಲೆ x ಒಂದು ಶಿಫ್ಟ್ ಮಾಡಿದರೆ ಡಿವೈಡ್ ಬೈ x ಆಗುತ್ತೆ. ಓಕೆ, ಸೊ ಕಾಸ್ ಇನ್ವರ್ಸ್ ಆಫ್ a ಮಾತ್ರ ಉಳಿತು. ಕಾಸ್ ಇನ್ವರ್ಸ್ ಆಫ್ a ಅಂದರೆ a ಆ್ಯಸ್ ಇಟ್ ಇಸ್, ಇದು ಕಾಸ್ ಒಂದು ಈ ಸಲ ಶಿಫ್ಟ್ ಮಾಡ್ಕೊಂಬಿಟ್ರೆ ಇಲ್ಲಿ ಆಗಿ ಬರುತ್ತೆ ಕಾಸ್ ಆಫ್ y ಮೈನಸ್ 2 ಡಿವೈಡ್ ಬೈ x ಇಸ್ ಈಕ್ವಲ್ಸ್ ಟು a. ಈ ಥರ ಬರೆದ್ರೂ ಕೂಡ ನಡೆಯುತ್ತೆ. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಯಿತಾ ಸ್ಟೂಡೆಂಟ್ಸ್? ಅಂಡರ್ಸ್ಟ್ಯಾಂಡ್ ಆಗಿದ್ದರೆ ಎಲ್ಲರಿಗೂ ಒಂದ್ಸತಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ಫಾಸ್ಟ್. ಓಕೆ, ನಾನು ಅಗೇನ್ ಕನ್ಫ್ಯೂಷನ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಸಿ ವೈ ವ್ಯಾಲ್ಯೂ 1 ಕೊಟ್ಟಿದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ 1 ಆನ್ಸರ್ ಆಗುತ್ತೆ, 2 ಕೊಟ್ಟಿದ್ರೆ 2 ಆಗುತ್ತೆ ಸಿ ವ್ಯಾಲ್ಯೂ. ಓಕೆ, 1 ಇಸ್ ದೇರ್ ಅಂದರೆ 1 ಇದ್ದರೆ 1 ಅಂತ ತಗೊಳ್ಳಿ. ಇಲ್ಲಿ ಏನು ಮಾಡಿಲ್ಲ, ಥರ್ಡ್ ಸ್ಟೆಪ್ಪಲ್ಲಿ ಏನಿಲ್ಲ, ಜಸ್ಟ್ ನಾನು ಈ ಕಾಸ್ ಇದ್ದದನ್ನು ಈ ಸರ್ ಶಿಫ್ಟ್ ಮಾಡಿದ್ದೀನಿ, ಕಾಸ್ ಇನ್ವರ್ಸ್ ಆಗಿದೆ. ಇಲ್ಲಿ ಇಂಟಿಗ್ರೇಷನ್ ಅಪ್ಲೈ ಮಾಡಿದ್ದೀನಿ, ಕಾಸ್ ಇನ್ವರ್ಸ್ ಆಫ್ ಏನೋದು ಕಾನ್ಸ್ಟೆಂಟ್ ಇದೆ ಹೊರಗಡೆ ಇಡಿ. ಇಲ್ಲಿ ಏನಿಲ್ಲ ಅಂದರೆ 1 ಉಳಿತು, 1 ಇಂಟಿಗ್ರೇಷನ್ x ಆಗುತ್ತೆ ಪ್ಲಸ್ c, ಇಷ್ಟೇ. ಓಕೆ, ಇವಾಗ ವ್ಯಾಲ್ಯೂನ ಫಿಲಪ್ ಮಾಡಿದ್ದೀನಿ, ಸಿಂಪ್ಲಿಫೈ ಮಾಡೋದು ಅಷ್ಟೇ ಇರೋದು. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಯಿತಾ? ಓಕೆ, ಇನ್ನು ಇನ್ನೊಂದು ಟೈಪಲ್ಲಿ ಕ್ವಶನ್ ರಿಪೀಟೆಡ್ ಆಗಿ ಬರ್ತಾ ಇರೋದು ಅಂದರೆ ಇಲ್ಲಿದೆ ನೋಡಿ.
ಅದೇ ಸಾಲ್ಡ್ ಅಲ್ಲಿಗಿದೆ ನೋಡಿ, ಇದು ಸಾಲ್ಡ್ 13th ಎಕ್ಸಾಂಪಲು. ಸೊ ಇದು ಕೇಳಿದ್ದಾರೆ ನಿಮ್ಮ ಎನ್ಯುವಲ್ ಎಕ್ಸಾಮಲ್ಲಿ, ಎರಡು ಸತಿ ಬಂದಿದೆ ಇದು ಕೂಡ, ಎರಡು ಮೂರು ಸತಿ ಈ ಥರ ಕ್ವಶನ್ ಬಂದಿದೆ. ಓಕೆನಾ, ಏನಿದೆ ನೋಡಿ ಕ್ವಶನ್ನ ನಾನು ಇಲ್ಲಿ ಕಂಪ್ಲೀಟಾಗಿ ಹೇಳ್ತಾ ಇದ್ದೀನಿ, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಇದೊಂದು ಕ್ವಶನ್ನು, ಓಕೆ ಒನ್ ಸೆಕೆಂಡ್. ಓಕೆ, ಸೊ ಕ್ವಶನ್ ಏನಪ್ಪ ಇದೆ ಅಂತಂದರೆ, ಫೈಂಡ್ ದ ಇಕ್ವೇಷನ್ ಆಫ್ ದ ಕರ್ವ್ ಪಾಸಿಂಗ್ ಥ್ರೂ ದ ಪಾಯಿಂಟ್. ಇಲ್ಲೊಂದು ಪಾಯಿಂಟ್ ಕೊಟ್ಟಿದ್ದಾರೆ, ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂ -2, 3. ಗಿವನ್ ದ್ಯಾಟ್ ದ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಟು ದ ಕರ್ವ್ ಆಟ್ ಎನಿ ಪಾಯಿಂಟ್ x, y ಈಸ್ 2x ಡಿವೈಡ್ ಬೈ ವೈ ಸ್ಕ್ವೇರ್ ಅಂತ ಇದೆ. ಓಕೆ, ನಮ್ಗೆ ಆಲ್ರೆಡಿ ಗೊತ್ತಿದೆ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಆಟ್ ಟು ದ ಕರ್ವ್ ಏನಾಗುತ್ತೆ, dy/dx ಆಗುತ್ತೆ. ಅಂದರೆ ಅವರೇ ಹೇಳಿದಾರೆ ಇಲ್ಲಿ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಟು ದ ಕರ್ವ್ ಅಂತಂದರೆ ಇಲ್ಲಿ ನಾವು ಬರೀಬೇಕು dy/dx ಇಸ್ ಈಕ್ವಲ್ಸ್ ಟು ಏನು ಕೊಟ್ಟಿದ್ದಾರೆ, 2x ಡಿವೈಡ್ ಬೈ ವೈ ಸ್ಕ್ವೇರ್ ಆಯಿತು. ಓಕೆ, ಇದಾಗಿದೆ ನಮ್ಮದು ಡಿಫ್ರೆನ್ಷಿಯಲ್ ಇಕ್ವೇಷನ್. ಓಕೆ, ಇಲ್ಲಿ ಕ್ವಶನ್ ನೋಡಿದರೆ ನಮ್ಗೆ ಗೊತ್ತಾಗ್ಬಿಡುತ್ತೆ. ಓಕೆ, ಅದಾದಮೇಲೆ ಇವಾಗ ವೇರಿಯಬಲ್ ಸಪ್ರೇಬಲ್ ಮಾಡ್ಕೊಳ್ಳಿ. ಇಲ್ಲಿ ವೈ ಸ್ಕ್ವೇರ್ ಇದೆ, ಈಚೆ ಕಡೆ ತೊಗೊಂಬನ್ನಿ, 8 ಆಗುತ್ತೆ, ವೈ ಸ್ಕ್ವೇರ್ dy ಆಯಿತು. ಇಲ್ಲಿ dx ಇಂಟು ಡಿವೈಡ್ ಬೈ ಈ ಸೈಡ್ ಬಂದರೆ 8 ಆಗುತ್ತೆ 2x, ಇದು dx ಆಯಿತು. ಈಗ ಇಂಟಿಗ್ರೇಷನ್ ಎರಡು ಕಡೆ ಅಪ್ಲೈ ಮಾಡ್ಕೊಳ್ಳಿ. ಇಂಟಿಗ್ರೇಷನ್ ಅಪ್ಲೈ ಮಾಡಿದರೆ ಏನಾಗುತ್ತೆ, ಇಂಟಿಗ್ರೇಷನ್ ಆಫ್ ವೈ ಸ್ಕ್ವೇರ್ ಅಂದರೆ ವೈ ಕ್ಯೂಬ್ ಡಿವೈಡೆಡ್ ಬೈ 3 ಆಗುತ್ತೆ, ಇಸ್ ಈಕ್ವಲ್ಸ್ ಟು ಇಲ್ಲಿ 2 ಆ್ಯಸ್ ಇಟ್ ಈಸ್ ಬರೀತೀರ, ಎಕ್ಸ್ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, ಸಾರಿ ಎಕ್ಸ್ ಇಂಟಿಗ್ರೇಷನ್ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ 2 ಆಗುತ್ತೆ, ಪ್ಲಸ್ ಸಿ, ಇದು 2 ಕ್ಯಾನ್ಸಲ್ ಆಯಿತು. ಓಕೆ, ಸೊ ನಮ್ಗೆ ಸಿಕ್ತು ಇವಾಗ ವೈ ಕ್ಯೂಬ್ ಇಸ್ ಈಕ್ವಲ್ಸ್ ಟು ವೈ ಡಿವೈಡ್ ಬೈ 3, ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ. ಇವಾಗ ನೋಡಿ ನಮಗೆ ಪಾಯಿಂಟ್ ಕೊಟ್ಟಿದ್ದಾರೆ -2, 3. ಓಕೆ, ಸೊ -2, 3 ಅಂತಂದರೆ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಹಾಕಿ, ವೈ ವ್ಯಾಲ್ಯೂ ಎಷ್ಟಿದೆ, 3 ಇದೆ, ಅಂದರೆ 3³ ಆಯಿತಾ, 3³ ಡಿವೈಡೆಡ್ ಬೈ 3 ಆಗುತ್ತೆ. ಎಕ್ಸ್ ವ್ಯಾಲ್ಯೂ ಎಷ್ಟಿದೆ, -2² ಇದೆ, -2² ಪ್ಲಸ್ ಸಿ. 3³ ಅಂದರೆ ಇಲ್ಲಿ 1, 3 ಕ್ಯಾನ್ಸಲ್ ಆಗಿ 3² ಆಯಿತು, 3² ಆನ್ಸರ್ ಎಷ್ಟಾಗುತ್ತೆ, 9 ಆಗುತ್ತೆ. ಇದು 2² ಅಂದರೆ 4 ಆಗುತ್ತೆ, ಪ್ಲಸ್ ಸಿ. ಓಕೆ, ಸೊ 4 ಇದ್ದದನ್ನು ಈ ಸೈಡ್ ಶಿಫ್ಟ್ ಮಾಡಿ, ಸಿ ಈಸಿ ಕ್ವಶನ್ ನಮ್ಗೆ ಸಿಗುತ್ತೆ, 9 - 4 ಅಂದರೆ 5 ಆಯಿತು, ಅಂದರೆ ಸಿ ಆನ್ಸರ್ ಸಿಕ್ತು 5. ಸಿ ಆನ್ಸರ್ 5 ಆದರೆ, ಸೊ ಇದನ್ನು ನಾವು ಈ ಜನರಲ್ ಇಕ್ವೇಷನ್ ಒಳಗೆ ಫಿಲಪ್ ಮಾಡಿಬಿಟ್ರೆ ಮುಗಿದು ನೋಡಿ. ಏನಿತ್ತು ನಮ್ಮದು ಜನರಲ್ ಸೊಲ್ಯೂಷನ್ ಇಲ್ಲಿದೆಯಲ್ಲ, ಇದರಲ್ಲಿ ಸಿ ವ್ಯಾಲ್ಯೂನ ಫಿಲಪ್ ಮಾಡಿ. ಏನಿದೆ ನೋಡಿ, ವೈ ಕ್ಯೂಬ್ ಡಿವೈಡ್ ಬೈ 3, ಎಕ್ಸ್ ಕ್ಯೂಬ್ ಪ್ಲಸ್ ಸಿ ಆನ್ಸರ್ 5 ಬಂದಿದೆ. ಬೇಕಿದ್ರೆ ಇದು 3 ಈ ಸೈಡ್ ಮಲ್ಟಿಪ್ಲೈ ಮಾಡಿ ಕೂಡ ಮಾಡ್ಬೋದು. ವೈ ಕ್ಯೂಬ್ ಇಸ್ ಈಕ್ವಲ್ಸ್ ಟು 3x³ ಪ್ಲಸ್ 3, ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು, 3 × 5 ಅಂದರೆ 15 ಆಗುತ್ತೆ. ಇಲ್ಲ ಇನ್ನೂ ಸ್ವಲ್ಪ ಸಿಂಪ್ಲಿಫೈ ಮಾಡಿ ಬರೀತೀನಿ ಅಂದರೆ, ವೈ ಇಸ್ ಈಕ್ವಲ್ಸ್ ಟು ಇಲ್ಲಿ ಕ್ಯೂಬ್ ರೂಟ್ ಅಪ್ಲೈ ಮಾಡಿದರೆ ಕ್ಯೂಬ್ 3 ಹೋಗಿಬಿಡುತ್ತಾ, ಎಷ್ಟು ಉಳಿಯುತ್ತೆ, 3x³ ಪ್ಲಸ್ 15 raised to 1/3, ಇದಾಗುತ್ತೆ ನಮ್ಮ ಲಾಸ್ಟ್ ಆನ್ಸರ್. ಓಕೆ,